ವೀಕ್ಷಕರೇ ಡಿಬೇಟ್ ಅವರಿಗೆ ಸ್ವಾಗತ ನಾನು ಪ್ರಗತಿ ಪುತ್ರನ್ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಇದೆ ಎಸ್ ಇದೆ 25ನೇ ತಾರೀಕಿಗೆ ಒಂದು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಇದೆ ಯಾರೆಲ್ಲ ಉದ್ಯೋಗವನ್ನ ಹುಡುಕ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಸೋ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉದ್ಯೋಗ ಮೇಳದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದೇವೆ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ವೀಕ್ಷಿಸಬಹುದು ಮತ್ತೆ ಉದ್ಯೋಗ ಮೇಳದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನೀವು ತಿಳಿದುಕೊಳ್ಳಬಹುದು ಉನ್ನತಿ ಕ್ಯಾರಿಯರ್ ಅಕಾಡೆಮಿ ಇದರ ಬಗ್ಗೆ ಎಲ್ಲರೂ ಕೂಡ ಈ ಸಂಸ್ಥೆಯ ಬಗ್ಗೆ ಕೇಳಿರ್ತೀರಾ ಕಳೆದ 2 ವರ್ಷಗಳಿಂದ ಏನು ಯುವಕ ಯುವತಿಯರಿಗೆ ಯಾರೆಲ್ಲ ಉದ್ಯೋಗವನ್ನ ಹರಿಸ್ತಾ ಇದ್ದೀರಾ ಅವರಿಗೆ ಒಂದು ಹೆಲ್ಪ್ ಆಗಲಿ ಅವರ ಒಂದು ಭವಿಷ್ಯವನ್ನ ಉತ್ತಮ ರೀತಿಯಲ್ಲಿ ರೂಪಿಸುವಲ್ಲಿ ಈ ಸಂಸ್ಥೆ ಒಂದು ಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಕಳೆದ 2 ವರ್ಷಗಳಿಂದ ಉದ್ಯೋಗ ಮೇಳವನ್ನ ಹಮ್ಮಿಕೊಳ್ಳತಾ ಇದ್ದಾರೆ ಆಯೋಜಿಸುತ್ತಾ ಇದ್ದಾರೆ ಹಲವಾರು ಜನರು ವಿದ್ಯಾರ್ಥಿಗಳು ಅಂದ್ರೆ ಪಾಸ್ ಆದ ವಿದ್ಯಾರ್ಥಿಗಳು ಆಗಿರಬಹುದು ಹಲವು ವರ್ಷಗಳಿಂದ ಉದ್ಯೋಗವನ್ನ ಅರಿಸ್ತಾ ಇರುವಂತ ಯುವಕ ಯುವತಿಯರು ಕೂಡ ಇದರ ಲಾಭವನ್ನ ಪಡೆದುಕೊಂಡಿದ್ದಾರೆ ಸೋ ಹಾಗೆಯೇ ಈ ವರ್ಷವೂ ಕೂಡ ಇವರು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನ ಹಮ್ಮಿಕೊಂಡಿದ್ದಾರೆ ಇದೆ ಬುಧವಾರ ಅಂತ ಹೇಳಿದ್ರೆ 25ನೇ ತಾರೀಕಿಗೆ ಉಡುಪಿಯಲ್ಲಿ ನಡೆಯಲಿದೆ ಸೋ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನ ನೀಡತಾ ಇದ್ದೇವೆ ಇದರ ಬಗ್ಗೆ ನಿಮಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಈ ಉನ್ನತಿ ಕ್ಯಾರಿಯರ್ ಅಕಾಡೆಮಿಯ ಸಂಸ್ಥಾಪಕರು ಹಾಗೆ ಮಾಜಿ ಸದಸ್ಯರು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಆಗಿರುವ ಪ್ರೇಮ್ ಪ್ರಸಾದ್ ಶೆಟ್ಟಿ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ಇನ್ನೊಬ್ಬರು ಅತಿಥಿ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಉನ್ನತಿ ಕ್ಯಾರಿಯರ್ ಅಕಾಡೆಮಿಯ ತರಬೇತುದಾರರು ನವೀನ್ ನಾಯಕ್ ಅಂತ ಹೇಳಿ ಇವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವಾಗ ಅಂತ ಹೇಳಿದ್ರೆ ಉದ್ಯೋಗ ಹುಡುಕುವುದೇ ತುಂಬಾ ಕಷ್ಟವಾಗಿದೆ ಸರ್ ಅಂತದ್ರಲ್ಲಿ ಸರ್ ನಿಮ್ಮ ಸಂಸ್ಥೆಯವರು ಒಳ್ಳೆ ಕೆಲಸವನ್ನ ಒಂದು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗಬೇಕು ಜನರು ಉದ್ಯೋಗಕ್ಕೆ ಹೋಗಬೇಕು ತುಂಬಾ ಕಷ್ಟ ಇದೆ ಸರ್ ಉದ್ಯೋಗ ಹುಡುಕುವುದು ಅಂತ ಹೇಳಿದ್ರೆ ಅಷ್ಟು ಅವರಿಗೆ ಗೊತ್ತಿರುತ್ತೆ ಸರ್ ಇಷ್ಟು ವರ್ಷದಿಂದ ಅವರು ಕೆಲಸ ಹುಡುಕ್ತಾ ಇದ್ದಾರೆ ಅಂತ ಸೋ ಅಂತದ್ರಲ್ಲಿ ನಾನು ನಿಮ್ಮ ಸಂಸ್ಥೆಯ ಬಗ್ಗೆ ನಾನು ಮಾತಾಡಲೇಬೇಕು ನಾನು ಫಸ್ಟ್ ನಿಮ್ಮ ಸಂಸ್ಥೆಯ ಬಗ್ಗೆ ಮಾತನಾಡಿ ಮತ್ತೆ ನಾನು ಉದ್ಯೋಗ ಮೇಳದ ಬಗ್ಗೆ ಮಾತಾಡ್ತೀನಿ ಸರ್ ನಿಮ್ಮ ಈ ಸಂಸ್ಥೆ ಅಂದ್ರೆ ಸ್ಥಾಪನೆಯ ಹಿಂದಿನ ಒಂದು ಉದ್ದೇಶ ಏನು ಹಾಗೆ ಸರ್ ಇದನ್ನ ಬೆಳೆದು ಬಂದಂತಾ ಒಂದು ಹಾದಿಯನ್ನ ನಮ್ಮ ವೀಕ್ಷಕರಿಗೆ ನೀವು ಹೇಳೋದಾದ್ರೆ ನಾನು ಮೂಲತಃ ನಾವೆಲ್ಲ ವಿದ್ಯಾರ್ಥಿ ದಿಸೆಯಿಂದಲೇ ಕೂಡ ಒಂದು ವಿದ್ಯಾರ್ಥಿಯ ಚಳುವಳಿಯಲ್ಲಿ ಭಾಗವಹಿಸಿದಂತ ಒಂದು ವಿದ್ಯಾರ್ಥಿ ನಾಯಕರಾಗಿ ನಾನು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸವನ್ನ ಮಾಡಿದ್ದೆ ಸೋ ಹಿಂದಿನಿಂದಲೂ ಕೂಡ ಈ ಯುವಕರ ಸಂಪರ್ಕ ಹಾಗೂ ಯುವಕರ ಒಂದು ಏನು ಆಕಾಂಕ್ಷೆಗಳಿದ್ದಾವೆ ಅದನ್ನ ನಾವು ನಮ್ಮ ಕಾಲೇಜು ದಿನಗಳಿಂದಲೇ ನೋಡ್ತಾ ಬಂದಿದ್ದೆವು ಆನಂತರ ನಾನು ನನ್ನ ವೃತ್ತಿಯನ್ನು ಪ್ರಾರಂಭಿಸಿದ ನಂತರ ಕೂಡ ನನಗೆ ಅನೇಕ ಜನ ನನ್ನ ಸ್ನೇಹಿತರು ಇರಬಹುದು ಅಥವಾ ಹಿತೈಷಿಗಳು ಇರಬಹುದು ಯಾವಾಗಲೂ ನಮಗೆ ಕರೆಯನ್ನು ಮಾಡಿ ಇಂತ ಒಂದು ಅಭ್ಯರ್ಥಿಗಳು ಇದ್ದಾರೆ ಅವರಿಗೆ ಎಲ್ಲಿಯಾದರೂ ಒಂದು ಉದ್ಯೋಗವನ್ನು ದೊರಕಿಸಿಕೊಡಿ ಅವರನ್ನ ಎಲ್ಲಿಯಾದರೂ ಒಂದು ಕಂಪನಿಗಳಿಗೆ ಜಾಬ್ ಇಂಟರ್ವ್ಯೂಗಳಿಗೆ ಕಳಿಸಿ ಆ ಮೂಲಕ ಅವರಿಗೆ ಉದ್ಯೋಗವನ್ನು ದೊರಕಿಸಿಕೊಡಿ ಅಂತಕಂತದನ್ನ ಪದೇ ಪದೇ ನಮಗೆ ಅನೇಕ ಜನರು ತಿಳಿಸ್ತಾ ಇದ್ದರು ಹೀಗೆ ನಾವು ಒಂದು 2014 ರಲ್ಲಿ ಒಂದಷ್ಟು ಸಮಾನ ಮನಸ್ಕ ಯುವಕರ ತಂಡ ಎಲ್ಲ ಸೇರಿ ಒಂದು ಸಂಚಲನ ಅಂತಕಂತ ಒಂದು ಸ್ವಯಂ ಸೇವಾ ಸಂಘಟನೆ ಅಂದ್ರೆ ಒಂದು ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿ ಆ ಮೂಲಕ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ನಾವು ಪ್ರಾರಂಭ ಮಾಡಿದ್ದೆವು ಮೂಲತಃ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ನಂತರದ ದಿನಗಳಲ್ಲಿ ನಮ್ಮ ಈ ಉಡುಪಿ ಜಿಲ್ಲೆಯಲ್ಲೂ ಕೂಡ ಆ ಟ್ರಸ್ಟ್ ಮೂಲಕ ಅನೇಕ ಸಾಮಾಜಿಕ ಕಾರ್ಯಗಳನ್ನು ನಾವು ಮಾಡುತ್ತಾ ಇದ್ದೇವೆ ಉದಾಹರಣೆಗೆ ಹೇಳಬೇಕಂತಂದ್ರೆ ಕಾರ್ಗಿಲ್ ವಿಜಯ ದಿವಸದಂದು ಪ್ರತಿ ವರ್ಷ ನಾವು 527 ಗಿಡಗಳನ್ನು 527 ಹುತಾತ್ಮರ ಹೆಸರಿನಲ್ಲಿ ಒಂದು ನಡೆಸತಕ್ಕಂತ ಕಾರ್ಯಕ್ರಮ ವಿಶಿಷ್ಟ ಕಾರ್ಯಕ್ರಮವನ್ನು ರೂಪಿಸಿದ್ವಿ ನಾವು ಆರೋಗ್ಯ ಶಿಬಿರಗಳನ್ನು ಉಚಿತವಾದಂತ ಆರೋಗ್ಯ ಶಿಬಿರಗಳು ಇರಬಹುದು ರಕ್ತದಾನ ಶಿಬಿರಗಳು ಇರಬಹುದು ಹಾಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ವಿಕಲಚೇತನರು ಯಾರಿದ್ದಾರೆ ನಾವು ಫಿಸಿಕಲಿ ಚಾಲೆಂಜ್ಡ್ ಅಂತ ಏನು ಕರೀತೇವೆ ಅವರಿಗೂ ಕೂಡ ನಾವು ಅದರಲ್ಲಿ ವಿಶೇಷವಾಗಿ ವಿಕಲಚೇತನ ಕ್ರೀಡಾಪಟುಗಳು ಈಗ ಇವತ್ತು ನಿಮ್ಮ ಪ್ಯಾರಾಒಲಿಂಪಿಕ್ಸ್ ಗೆ ಪ್ರಾರಂಭ ಆಗ್ತಾ ಇದೆ ಸೋ ಪ್ಯಾರಾಒಲಿಂಪಿಕ್ಸ್ ಗೆ ನಮ್ಮ ಒಲಿಂಪಿಕ್ಸ್ ಗೆ ಎಷ್ಟು ಮಹತ್ವ ಇದೆಯೋ ಹಾಗೆ ಪ್ಯಾರಾಒಲಿಂಪಿಕ್ ಕೂಡ ಒಂದು ವಿಶ್ವಮಟ್ಟದ ಒಂದು ಕ್ರೀಡಾ ಸ್ಕೂಟ ಅದು ಸೋ ಅಂತಹ ಕ್ರೀಡಾಕೂಟಗಳಲ್ಲಿ ಅಥವಾ ಏಷ್ಯನ್ ಗೇಮ್ಸ್ ಗಳಲ್ಲಿ ಪ್ಯಾರಾ ಅಥ್ಲೀಟ್ಗಳು ಕೂಡ ಹೋಗ್ತಾ ಇದ್ರು ಅವರಿಗೆ ಒಂದಷ್ಟು ಸಹಾಯವನ್ನ ಮಾಡತಕ್ಕಂತ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ ಮತ್ತೆ ವಿಶೇಷವಾಗಿ ನಾವು ಬರಬರ್ತಾ ನಮ್ಮ ಆದ್ಯತೆಯನ್ನು ಯುವಕ ನಮ್ಮ ಏನು ಯುವಕ ಯುವತಿಯರಿದ್ದಾರೆ ಅವರ ಒಂದು ಏಳಿಗೆಗಾಗಿ ಅಥವಾ ಅವರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಪ್ರಾರಂಭಿಸಬೇಕು ಹೇಳಿ ಯೋಜನೆಯನ್ನು ಮಾಡಿ ಉಡುಪಿಯಲ್ಲಿ 2019 ರಲ್ಲಿ ನಾವು ಒಂದು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲಾ ಕ್ರೀಡಾಂಗಣ ಗಜ್ಜರಕಾಡಿನಲ್ಲಿ ಇರತಕ್ಕಂತ ಕ್ರೀಡಾಂಗಣದಲ್ಲಿ ಆಯೋಜನೆಯನ್ನು ಮಾಡಿದ್ವಿ ಅದರ ಒಂದು ಅನುಭವದ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ವಿಶೇಷವಾಗಿ ಕರಾವಳಿ ಜಿಲ್ಲೆಗಳ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಇನ್ನಿತರ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ
ಉದ್ಯೋಗದ ಒಂದು ದೊರಕಿಸಿಕೊಡತಕ್ಕಂತ ನಿಟ್ಟಿನಲ್ಲಿ ಒಂದು ಏನಾದರೂ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಈ ಉನ್ನತಿ ಕ್ಯಾರಿಯರ್ ಅಕಾಡೆಮಿ ಅಂತಕಂತ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದ್ವಿ ಈಗ ಕಳೆದ 3 ವರ್ಷಗಳಿಂದ ಈ ಸಂಸ್ಥೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗಕ್ಕೆ ಬೇಕಾದಂತ ತರಬೇತಿಗಳು ಉದ್ಯೋಗ ಆಧಾರಿತ ತರಬೇತಿಗಳನ್ನು ನೀಡುತ್ತಾ ಇದ್ದೇವೆ ಆ ತರಬೇತಿಯ ನಂತರ ಅವರನ್ನು ಉದ್ಯೋಗ ಅವಕಾಶಗಳಿಗೂ ಕೂಡ ನಾವು ಸಹಾಯಕವಾಗುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಿಂದಲೇ ಅವರನ್ನು ಉದ್ಯೋಗ ದೊರಕಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ ಓಕೆ ಸರ್ ಒಂದು ಒಳ್ಳೆಯ ಕೆಲಸ ನೀವು ಹೇಳಿದ್ರು ಒಂದು ಉನ್ನತಿ ಕೆರಿಯರ್ ಅಕಾಡೆಮಿ ಅನ್ನುವ ಸಂಸ್ಥೆಯ ಮೂಲಕ ನೀವು ಹೇಳಿದ್ರು ಅಂದ್ರೆ ಯುವಕ ಯುವತಿಯರಿಗೆ ಒಂದು ಉದ್ಯೋಗ ದೊರಕಿಸುವಲ್ಲಿ ಒಂದು ಉತ್ತಮ ಕೆಲಸ ಮಾಡ್ತಾ ಇದ್ದೀರಾ ಅಂತ ಸರ್ ನಾನೀಗ ನವೀನ್ ನಾಯಕ್ ನಿಮ್ಮ ಜೊತೆ ಮಾತಾಡ್ತೀನಿ ಸರ್ ನೀವು ಈ ಸಂಸ್ಥೆಯ ತರಬೇತುದಾರರು ಸರ್ ಯಾವ ರೀತಿಯಲ್ಲಿ ಅಂದ್ರೆ ತರಬೇತಿ ನೀಡ್ತಾ ಇದ್ದೀರಾ ಹಾಗೆ ಇದ್ರಿಂದ ಈ ಉದ್ಯೋಗಾಂಕ್ಷಿಗಳಿಗೆ ಏನೆಲ್ಲ ಸಹಾಯ ಆಗ್ತದೆ ಅಂತ ಪ್ರಥಮವಾಗಿ ಪ್ರೇಮ್ ಸರ್ ಅವರು ಆಲ್ರೆಡಿ ಹೇಳಿದ ಹಾಗೆ ಉನ್ನತಿ ಕರಿಯರ್ ಅಕಾಡೆಮಿಯ ಮೂಲ ಉದ್ದೇಶ ಏನಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಒಂದು ಕೆಲಸ ಎನ್ನುವಂಥದ್ದು ಜಾಬ್ ದೊರಕಿಸಿಕೊಡುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರಿಗೊಂದು ಕರಿಯರ್ ರೂಪಿಸಿಕೊಡುವಂಥದ್ದು ಉನ್ನತಿ ಕರಿಯರ್ ಅಕಾಡೆಮಿಯ ಮುಖ್ಯ ಮೂಲತಃ ಉದ್ದೇಶ ಸೊ ಅದರ ನಿಟ್ಟಿನಲ್ಲಿ ಅದರ ದಿಸೆಯಲ್ಲಿ ನಾವು ನಮ್ಮ ಪ್ರೋಗ್ರಾಮ್ಗಳನ್ನು ಮುಖ್ಯವಾಗಿ 5 ಪ್ರೋಗ್ರಾಮ್ಸ್ ಆಗಿ ವಿಂಗಡಣೆ ಮಾಡಿದ್ದೇವೆ ಪ್ರಥಮವಾಗಿ ನಮ್ಮಲ್ಲಿ ಏವಿಯೇಷನ್ ತರಗತಿಗಳನ್ನು ನಾವು ನೀಡ್ತೇವೆ ಸೊ ಡಿಪ್ಲೊಮಾ ಇನ್ ಏವಿಯೇಷನ್ ಫಂಡಮೆಂಟಲ್ಸ್ ಹಾಗೂ ಡಿಪ್ಲೊಮಾ ಇನ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಎಂಬ 2 ಸಬ್ಜೆಕ್ಟ್ಗಳನ್ನು ನಾವು ಸಬ್ಜೆಕ್ಟ್ಗಳಲ್ಲಿ ಡಿಪ್ಲೊಮಾವನ್ನು ನೀಡ್ತೇವೆ ಹಾಗೆ ನಮ್ಮಲ್ಲಿ ಬರುವ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಈಗ ಏನಾಗಿದೆ ಅಂದರೆ ಸ್ಕಿಲ್ ಗ್ಯಾಪ್ ಎನ್ನುವಂಥದ್ದು ಬಹಳಷ್ಟು ದೊಡ್ಡದಾಗಿ ಡೆವಲಪ್ ಆಗಿದೆ ಸೊ ಈ ಎಜುಕೇಷನ್ ಮತ್ತು ಈ ಕಾರ್ಪೊರೇಟ್ ವರ್ಲ್ಡ್ ಇದರ ಮಧ್ಯೆ ಬಹಳಷ್ಟು ದೊಡ್ಡ ಸ್ಕಿಲ್ ಗ್ಯಾಪ್ ಇದೆ ನಾವು ಮೂಲತಃ ಏನು ಎಜುಕೇಷನಲ್ಲಿ ಕಲಿತೇವೆ ಬಿ ಕಾಮ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಅದು ಇಟ್ ವಿಲ್ ನಾಟ್ ಈಸಿಲಿ ಟ್ರಾನ್ಸ್ಲೇಟ್ ಟು ಅ ಜಾಬ್ ಯಾಕಂದರೆ ಕಾರ್ಪೊರೇಟಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಭಾಳಷ್ಟು ಇರ್ತದೆ ಸೊ ಅದ್ರ ಸಲುವಾಗಿ ನಾವು EPP ಅಂದರೆ ಎಂಪ್ಲಾಯಿಬಿಲಿಟಿ ಎನ್ಹ್ಯಾನ್ಸ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಹೊಸ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದೇವೆ ಅದರಲ್ಲಿ ಇಂಗ್ಲೀಷ್ ಇರ್ಬೋದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು ಆ್ಯಪ್ಟಿಟ್ಯೂಡ್ ಇರ್ಬೋದು ಲಾಜಿಕಲ್ ಕ್ವಾಂಟ್ ಸೊ ಈ ಟ್ರಾನ್ಸ್ಫರಬಲ್ ಸ್ಕಿಲ್ಸ್ ಏನಿರ್ತದೆ ಅದನ್ನು ನಾವು ಹೇಳಿಕೊಡ್ತೇವೆ ಅದರ ಜೊತೆಗೆ ನಾವು ಎಂಟ್ರೆನ್ಸ್ ಎಕ್ಸಾಮ್ಸ್ ಈಗ CET ಬರೆದ್ರೆ ಇಂಜಿನಿಯರಿಂಗ್ಗೆ ಪ್ರವೇಶ ಇರ್ತದೆ ಅಥವಾ MBBSಗೆಲ್ಲ ಪ್ರವೇಶ ಇರ್ತದೆ ಹಾಗೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಕ್ಲಾಟ್ ಅಂತ ಒಂದು ಎಕ್ಸಾಮ್ ಇರ್ತದೆ ಎಂಟ್ರೆನ್ಸ್ ಟೆಸ್ಟ್ ಸೊ ಅದಕ್ಕೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಹೇಳ್ತಾರೆ ಸೊ ಯಾರಾದರೂ ಉತ್ತಮವಾದ ಎಕ್ಸಲೆಂಟ್ ಯೂನಿವರ್ಸಿಟೀಸಲ್ಲಿ ಲಾ ಕಾಲೇಜಸಲ್ಲಿ ಪ್ರವೇಶ ಪಡಿಬೇಕಾದ್ರೆ ಅವರು ಈ ಕ್ಲಾಟ್ ಎಕ್ಸಾಮನ್ನು ಬರಿಬೇಕಾಗ್ತದೆ ಸೊ ಕ್ಲಾಟ್ ಎಕ್ಸಾಮಿಗೆ ತರಬೇತಿಯನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ನೀಡ್ತೇವೆ ಸೊ ಇದರ ಜೊತೆಗೆ ಇವೆಲ್ಲ ಕೋರ್ಸಸ್ ಜೊತೆ ನಾವು ಫೇಮಸ್ ಕಾರ್ಪೊರೇಟ್ ಕಂಪನಿಯಾದ IBM ಜೊತೆಯೂ ನಾವು ಕೊಲಾಬರೇಷನ್ಲಿ ಇದ್ದೇವೆ ಸೊ ಭಾಳಷ್ಟು ಶಾರ್ಟ್ ಕ್ಯಾಪ್ಸುಲ್ ಟೆಕ್ನಿಕಲ್ ಕೋರ್ಸ್ಗಳನ್ನು ನೀಡ್ತಿದ್ದೇವೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಈಗ ಸರ್ ಮೆನ್ಷನ್ ಮಾಡಿದರು ಉನ್ನತಿದು ಉದ್ದೇಶ ಏನಂದರೆ ಪ್ರತಿಯೊಬ್ಬರಿಗೆ ಕೆಲಸ ಕೊಡುವಂಥದ್ದು ಹಾಗಾಗಿ ನಾವು ಕೆಲವು ಫ್ರೀ ಇಂಪಾರ್ಟೆಂಟ್ ಕೋರ್ಸ್ಗಳನ್ನು ಲಾಂಚ್ ಮಾಡ್ತೇವೆ ಪ್ರಥಮವಾಗಿ KSDC ಕರ್ನಾಟಕ ಸ್ಟೇಟ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ಕೊಲಾಬರೇಷನಿಂದ ನಾವು 3 ಮುಖ್ಯ ಕೋರ್ಸ್ಗಳನ್ನು ಫ್ಯೂಚರಿಸ್ಟಿಕ್ಸ್ ಕೋರ್ಸ್ಗಳನ್ನು ಲಾಂಚ್ ಮಾಡಿದ್ದೇವೆ ಪ್ರಥಮವಾಗಿ ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್ ಡಿಜಿಟಲ್ ಮಾರ್ಕೆಟಿಂಗ್ ಹಾಗೂ ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸ್ ಆಫೀಸರ್ ಅಂತ ಅದರ ಜೊತೆಗೆ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಈಗ ನಾನು ಹೇಳಿದಾಗೆ ಸ್ಕಿಲ್ ಗ್ಯಾಪ್ ಭಾಳಷ್ಟು ಇರ್ತದೆ ಸೊ ಇಂಟರ್ನ್ಶಿಪ್ ಟು ಎಂಪ್ಲಾಯ್ಮೆಂಟ್ IEP ಅಂತ ಹೊಸ ಪ್ರೋಗ್ರಾಮನ್ನು ಕೂಡ ನಾವು ಲಾಂಚ್ ಮಾಡ್ತೇವೆ ಇದು ಟೋಟಲಿ ಫ್ರೀ ಪ್ರೋಗ್ರಾಮ್ ಆಗಿರ್ತದೆ ಇದು ಗ್ರ್ಯಾಜುಯೇಷನ್ ಪಡೆದಿರುವಂಥ ಅಥವಾ ಪದವಿ ಪಡೆದಿರುವಂಥ ಯಾವುದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಇದರ ಪ್ರಯೋಜನವನ್ನು ಪಡಿಬೇಕು ಸೊ ಈ 1 ತಿಂಗಳಲ್ಲಿ ನಾವು ಇಂಗ್ಲೀಷ್ ಕಮ್ಯುನಿಕೇಷನ್ ಇರ್ಬೋದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಇಮೇಲ್ ರೈಟಿಂಗ್ ಸ್ಕಿಲ್ಸ್ ಇರ್ಬೋದು ಇದನ್ನೆಲ್ಲ ನಾವು ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತಾ ಇದ್ದೀರಾ ಓಕೆ ಹಾಗೆ ಪ್ರೇಮ್ ಪ್ರಸಾದ್ ಸರ್ ಅಂದರೆ ಇದೇ 25ನೇ ತಾರೀಕಿಗೆ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೀರಾ ಇದ್ರ ಬಗ್ಗೆ ಸರ್ ಹೆಚ್ಚಿನ ಡೀಟೇಲ್ಸ್ ಬೇಕು ಎಲ್ಲಿ ನಡೀತದೆ ಮತ್ತು ಸರ್ ಇವಾಗ ಒಂದು ಕೋವಿಡ್ ಟೈಮ್ ಸರ್ ಕೋವಿಡ್ ರೂಲ್ಸನ್ನು ನಾವು ಪಾಲಿಸಬೇಕಾಗ್ತದೆ ಯಾವ ರೀತಿಯಲ್ಲಿ ಪಾಲನೆ ಮಾಡ್ತಾ ಈ ಉದ್ಯೋಗ ಮೇಳ ನಡೀತದೆ ಅಂತ ಈಗ ಏನಾಗಿದೆ ಕಳೆದ 1 ತಿಂಗಳ ಹಿಂದೆ ನಮ್ಮ ಕರ್ನಾಟಕದ ಮಾನ್ಯ ಕೌಶಲ್ಯಾಭಿವೃದ್ಧಿಯ ಸಚಿವರು ಒಂದು ಕೌಶಲ್ಯ ಮಾಸ ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಈಗ ಕಳೆದ 1.5 ವರ್ಷಗಳಿಂದ ಈ ಕೋವಿಡ್ನ ಪರಿಣಾಮದಿಂದ ಅನೇಕ ನಮ್ಮ ಯುವಕ ಯುವತಿಯರು ಕೆಲವೊಂದಿಷ್ಟು ಜನ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ ಕೆಲವೊಂದಿಷ್ಟು ಜನ ಉದ್ಯೋಗವನ್ನು ಬಯಸ್ತಾ ಇದ್ದಾರೆ ಸೊ ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕೌಶಲ್ಯಾಭಿವೃದ್ಧಿ ಇಲಾಖೆ ಮೂಲಕ ಪ್ರತಿ ಜಿಲ್ಲೆಯಲ್ಲೂ ಒಂದು ಮಿನಿ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಸಚಿವರ ಮೂಲಕ ಹಾಗೂ ಇಲಾಖೆಯ ಮೂಲಕ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಇತ್ತೀಚೆಗಷ್ಟೇ ನಮ್ಮ ಒಂದು ಸಂಸ್ಥೆ ಕೂಡ ಕರ್ನಾಟಕ ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮದ KSDCಯ ಒಂದು CMKKY ಅಂದರೆ ಮುಖ್ಯಮಂತ್ರಿಗಳ ಕೌಶಲ್ಯ
ಯೋಜನೆ ಆ ಯೋಜನೆ ಅಡಿಯಲ್ಲಿ ನಾವು ಮಾನ್ಯತೆಯನ್ನು ಪಡೆದಿದ್ದೇವೆ ತರಬೇತಿ ಪಾಲುದಾರರಾಗಿ ಹಾಗೆ ನಮ್ಮ ಕೇಂದ್ರ ಕೂಡ ತರಬೇತಿ ಕೇಂದ್ರವಾಗಿ ಮಾನ್ಯತೆಯನ್ನು ಪಡೆದುಕೊಂಡಿದೆ ಇದೀಗ ನಾವು ಜಂಟಿಯಾಗಿ ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಜಿಲ್ಲಾ ನಮ್ಮ ಕೌಶಲ್ಯ ಮಿಷನ್ ಜಿಲ್ಲಾ ಕಚೇರಿ ಇರಬಹುದು ಉದ್ಯೋಗ ವಿನಿಮಯ ಕೇಂದ್ರ ಹಾಗೆ ನಮ್ಮ ಉನ್ನತಿ ಕ್ಯಾರಿಯರ್ ಅಕಾಡೆಮಿ ನಾವೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಜಿಲ್ಲಾ ಮಟ್ಟದ ಮಿನಿ ಉದ್ಯೋಗ ಮೇಳವನ್ನ ಇದೆ 25ನೇ ತಾರೀಕಿನಂದು ಬೆಳಿಗ್ಗೆ 9 ರಿಂದ ಸಂಜೆ 6 ರ ತನಕ ನಮ್ಮ ಉನ್ನತಿ ಕ್ಯಾರಿಯರ್ ಅಕಾಡೆಮಿಯ ಕ್ಯಾಂಪಸ್ ಅಂದ್ರೆ ಉಡುಪಿ ನಗರದ ಪಿಪಿಸಿ 1ನೇ ಅಡ್ಡ ರಸ್ತೆಯಲ್ಲಿ ಇರತಕ್ಕಂತ ನಮ್ಮ ಕ್ಯಾಂಪಸ್ ಏನಿದೆ ಅಲ್ಲಿಯೇ ಒಂದು ಈ ಸಂದರ್ಶನದ ಒಂದು ವ್ಯವಸ್ಥೆಯನ್ನು ನಮ್ಮ ಜಿಲ್ಲೆಯ ಅನೇಕ ಯುವಕರಿಗೆ ಒಂದು ಯುವತಿಯರಿಗೆ ಇದನ್ನ ಕಲ್ಪಿಸಿದ್ದೇವೆ ಇದರಲ್ಲಿ ಸುಮಾರು 1000ದಷ್ಟು ವಿದ್ಯಾರ್ಥಿಗಳು ಈಗಾಗಲೇ ನೋಂದಣಿಯನ್ನು ಮಾಡಿದ್ದಾರೆ ಹಾಗೆ ಒಂದು 20 ರಿಂದ 25 30 ಕಂಪನಿಗಳು ಕೂಡ ನೋಂದಣಿಯನ್ನು ಮಾಡಿದ್ದಾರೆ ಅನೇಕ ಸ್ಥಳೀಯ ಹಾಗೂ ನಮ್ಮ ಬೆಂಗಳೂರಿನ ಕಂಪನಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಒಂದು ವಿಶೇಷ ಅದೇ ನೀವು ಹೇಳಿದಾಗೆ ಈಗ ಕೋವಿಡ್ ನ ಏನು ಸಂದರ್ಭ ಇದೆ ಅದಕ್ಕೋಸ್ಕರ ನಾವು ಸಾಕಷ್ಟು ಪೂರ್ವ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಎಲ್ಲೂ ನೂಕುನುಗ್ಗಲು ಆಗದೆ ಇರುವ ರೀತಿಯಲ್ಲಿ ಹಾಗೂ ಒಂದು ಅವರಿಗೆ ಸಮಯದ ಒಂದು ಅವಧಿಗಳನ್ನು ಕೊಟ್ಟಿದ್ದೇವೆ ಸಂದರ್ಶನಕ್ಕೆ ಸೋ ಬೆಳಗ್ಗೆಯಿಂದ ಸಂಜೆ ತನಕ 9 ರಿಂದ 6 ರ ತನಕ ಸಮಯ ಇರೋದ್ರಿಂದ ನೋಂದಣಿ ಆದ ಅಭ್ಯರ್ಥಿಗಳಿಗೆ ಅವರಿಗೆ ಒಂದೊಂದು ಗಂಟೆಗಳ ಕಾಲ ಅವಧಿಯನ್ನು ನಾವು ಸಂದರ್ಶನಗಳಿಗೆ ಕೊಟ್ಟು ಆ ಕಾಲಾವಧಿಯಲ್ಲಿ ನಮ್ಮ ಎಲ್ಲಾ ನಿಯಮಗಳನ್ನ ಪಾಲನೆಯನ್ನ ಮಾಡ್ಕೊಂಡು ಅವರಿಗೆ ಸಂದರ್ಶನದ ವ್ಯವಸ್ಥೆಯನ್ನ ಕಲ್ಪಿಸುತ್ತಾ ಇದ್ದೇವೆ ಓಕೆ ಸರ್ ಅವರು ಹೇಗೆ ನೋಂದಣಿಯನ್ನ ಮಾಡಬೇಕು ಅನ್ನುವಂತದ್ದು ಅದು ನಮ್ಮ kaushalkar.com ಅಂತ ಹೇಳಿ ನಮ್ಮ ಕರ್ನಾಟಕದ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಒಂದು ಆಫೀಷಿಯಲ್ ವೆಬ್ಸೈಟ್ ಇದೆ ಅಲ್ಲಿ ಹೋದ್ರೆ ಅಲ್ಲಿ ಉಡುಪಿ ಜಿಲ್ಲೆಯ ಒಂದು ಉದ್ಯೋಗ ಮೇಳಕ್ಕೆ ನೋಂದಣಿ ಮಾಡತಕ್ಕಂತ ಲಿಂಕ್ ಇದೆ ರಿಜಿಸ್ಟ್ರೇಷನ್ ಲಿಂಕ್ ಆ ಲಿಂಕ್ ಅನ್ನ ಅವರು ಕ್ಲಿಕ್ ಮಾಡಿ ಅದರಲ್ಲಿ ನೋಂದಣಿಯನ್ನ ಮಾಡಬಹುದು ಓಕೆ ಹಾಗೆ ನಮ್ಮ ಉನ್ನತಿಯ ಒಂದು ವೆಬ್ಸೈಟ್ ಕೂಡ ಇದೆ unnati.careers/udyoga ಮೇಳ ಅಂತ ಹೇಳಿ ಅದರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹೋದ್ರೆ ಅಲ್ಲಿಯೂ ಕೂಡ ಈ ನೋಂದಣಿಯ ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿ ಅವರು ನಮ್ಮ ನೋಂದಣಿಯನ್ನ ಮಾಡ್ಕೊಳ್ಳಬಹುದು ಮಾಡ್ಕೊಳ್ಳಬಹುದು ಓಕೆ ಸರ್ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಉದ್ಯೋಗ ಮೇಳ ನಡೆಯುತ್ತದೆ ಈ ಮಿಡ್ಲ್ ಅಲ್ಲಿ ಅವರು ಬರಬಹುದು ಬಂದು ಜಾಯಿನ್ ಆಗಬಹುದು ಅವರಿಗೆ ಸಮಯವನ್ನ ನಿಗದಿಪಡಿಸಲಾಗುತ್ತದೆ ಅದನ್ನ ನಾವು ಈಗಾಗಲೇ ಅವರಿಗೆ SMS ಹಾಗೂ WhatsApp ಗಳ ಮೂಲಕ ಅವರಿಗೆ ಸಮಯದ ಅವಧಿಯನ್ನು ತಿಳಿಸಲಾಗುತ್ತೆ ಆ ಸಮಯಕ್ಕೆ ಅವರು ಬಂದ್ರೆ ಅಲ್ಲಿ ಅವರಿಗೆ ಟೋಕನ್ ಅನ್ನು ಪಡೆದು ಅವರು ಕನಿಷ್ಠ 3 ಸಂದರ್ಶನಗಳನ್ನ ಎದುರಿಸತಕ್ಕಂತ ಅವಕಾಶ ಕಲ್ಪಿಸಿದೆ ಓಕೆ ಒಬ್ಬ ಅಭ್ಯರ್ಥಿಗೆ 3 ಸಂದರ್ಶನವನ್ನ ಎದುರಿಸಬಹುದು ಸರ್ ಸಪೋಸ್ ಅವರಿಗೆ ಆ ಟೈಮಿಗೆ ಬರಲಿಕ್ಕೆ ಆಗಲಿಲ್ಲ ಎಲ್ಲೋ ಬಸ್ ಲೇಟ್ ಆಯ್ತು ಅನ್ನುವಂತ ಕಾರಣಕ್ಕೆ 1 ಗಂಟೆ ಅಥವಾ 2 ಗಂಟೆ ಲೇಟ್ ಆದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಅವರು ಮಾಡಬಹುದು ಆದರೆ ಸ್ವಲ್ಪ ಅವರ ಸರದಿಗಾಗಿ ಕಾಯಬೇಕಾಗಿ ಬರಬಹುದು ಅಂತ ಹೇಳಿದ್ರೆ ಅವರಿಗೆ ನಿಗದಿತ ಸಮಯದಲ್ಲಿ ನಾವು ಒಂದಿಷ್ಟು ಟೋಕನ್ ಗಳನ್ನು ಕೊಟ್ಟಿರ್ತೇವೆ ಆ ಸಮಯಕ್ಕೆ ಅನುಗುಣವಾಗಿ ಅವರು ಸ್ವಲ್ಪ ತಡವಾಗಿ ಬಂದ್ರೆ ಕಾತು ಅವರ ಸರದಿ ಬಂದ ನಂತರ ಅದರಲ್ಲಿ ಪ್ರಯತ್ನವನ್ನಂತು ಮಾಡಬಹುದು ಅವರಿಗೆ ಓಕೆ ಸ್ವಲ್ಪ ಅವರು ವೇಟ್ ಮಾಡಬೇಕಾಗುತ್ತದೆ ಅವರು ಒಂದು ವೇಳೆ ಲೇಟ್ ಆದ್ರೆ ಹಾಗೆ ಸರ್ ಈ ವರ್ಷದ ಒಂದು ಉದ್ಯೋಗ ಮೇಳದಲ್ಲಿ ನಮ್ಮ ಜಿಲ್ಲೆಯವರಿಗೆ ಮಾತ್ರ ಅವಕಾಶ ಉಂಟಾ ಅಥವಾ ಬೇರೆಯವರು ಬರಬಹುದು ದಕ್ಷಿಣ ಕನ್ನಡ ಆಗಿರಬಹುದು ಬೇರೆ ಕಡೆಯಿಂದ ಅಲ್ಲಿಂದ ಬರಲಿಕ್ಕೆ ಚಾನ್ಸಸ್ ಉಂಟಾ ಆ ಮೂಲತಃ ಇದು ನಮ್ಮ ಜಿಲ್ಲೆಯ ಯುವಕ ಯುವತಿಯರಿಗೆ ಇರತಕ್ಕಂತ ಕಾರ್ಯಕ್ರಮ ಆದರೆ ಯಾರಾದರೂ ಹತ್ತಿರದ ಅಭ್ಯರ್ಥಿಗಳಿದ್ದರೆ ಅವರು ಕೂಡ ಈ ಒಂದು ಉದ್ಯೋಗ ಮೇಳದ ಪ್ರಯೋಜನವನ್ನು ಪಡೆಯಬಹುದು ಒಟ್ಟಾರೆಯಾಗಿ ನಮ್ಮ ರಾಜ್ಯದ ಯುವಕ ಯುವತಿಯರಿಗೆ ಇದು ರೂಪಿಸಿರತಕ್ಕಂಥ ಕಾರ್ಯಕ್ರಮ ಆದರೆ ಎಲ್ಲ ಜಿಲ್ಲೆಗಳಲ್ಲೂ ಇದು ನಡೆಯೋದ್ರಿಂದ ಅಂದರೆ ಹೆಚ್ಚಿನ ಜಿಲ್ಲೆಗಳಲ್ಲಿ ನಡೀತಾ ಇದೆ ವಿಶೇಷವಾಗಿ ಉಡುಪಿಯಲ್ಲಿ ಇದು ನಡೀತಿರೋದ್ರಿಂದ ಉಡುಪಿ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಮೊದಲ ಪ್ರಾಶಸ್ತ್ಯ ಅಂತೂ ಸಿಗ್ತದೆ ಉಳಿದ ಜಿಲ್ಲೆ ಯಾರಾದರೂ ಅಭ್ಯರ್ಥಿಗಳು ಬಂದರೆ ಅವರು ಪ್ರಯತ್ನವನ್ನಂತೂ ಮಾಡಬಹುದು ಸಂದರ್ಶನದ್ದು ಸಮಯಾವಕಾಶ ಇದ್ದರೆ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗ್ತದೆ ಓಕೆ ಮೊದಲನೇದಾಗಿ ಹೆಚ್ಚಿನ ಆದ್ಯತೆ ನೀಡುವಂಥದ್ದು ನಮ್ಮ ಜಿಲ್ಲೆಯ ಯುವಕ ಯುವತಿಯರಿಗೆ ಅಂತ ಹೇಳುವಂಥದ್ದು ಸರ್ ನವೀನ್ ಸರ್ ನಿಮ್ಮ ಹತ್ರ ಮಾತಾಡ್ತೇನೆ ಇವಾಗ ಕೋರ್ಸಸ್ ಎಲ್ಲ ಉಂಟು ಸರ್ ಅದು ಎಷ್ಟು ಮಂತ್ ಕೋರ್ಸ್ ಇರ್ತದೆ ಮತ್ತೆ ಬೇರೆ ಬೇರೆ ಅಂದರೆ ಒಂದು ಅದು ಸಬ್ಜೆಕ್ಟ್ ಏನಾದರೂ ಇರ್ತದ ಅಂತ ಅದ್ರ ಬಗ್ಗೆ ಖಂಡಿತ ಈಗ ಪ್ರಥಮವಾಗಿ ಡಿಪ್ಲೊಮಾ ಇನ್ ಏವಿಯೇಷನ್ ಫೀಲ್ಡ್ ಅಂತ ಹೇಳಿದೆ ಈಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮನಸ್ಸಲ್ಲಿ ಏನಿರ್ತಂದ್ರೆ ಏವಿಯೇಷನ್ ಅಂದರೆ ಬರೀ ಪೈಲಟ್ ಅಂತ ಹೇಳಿ ಸೊ ಈ ಡಿಪ್ಲೊಮಾ ಇನ್ ಏವಿಯೇಷನ್ ಅಂದರೆ ಇದರಲ್ಲಿ ಬಹಳಷ್ಟು ಏರ್ಪೋರ್ಟಲ್ಲಿ ಇರುವಂಥ ಕ್ಯಾಬಿನ್ ಕ್ರೂ ಕೆಲಸ ಇರ್ಬೋದು ಗ್ರೌಂಡ್ ಸ್ಟಾಫ್ ವರ್ಕ್ ಇರ್ಬೋದು ಅಥವಾ ಬಹಳಷ್ಟು ಉದ್ಯೋಗಗಳಿದೆ ಏರ್ಲೈನ್ ಇಂಡಸ್ಟ್ರಿಯಲ್ಲಿ ಸೊ ಇದಕ್ಕೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಉನ್ನತಿ ಕರಿಯರ್ ಅಕಾಡೆಮಿಯಲ್ಲಿ ನಾವು ಡಿಪ್ಲೊಮಾ ಇನ್ ಏವಿಯೇಷನ್ ಫಂಡಮೆಂಟಲ್ಸ್ ಹಾಗೂ ಡಿಪ್ಲೊಮಾ ಇನ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಸ್ಟಾರ್ಟ್ ಮಾಡಿದ್ವಿ ಎರಡೂ ಕೋರ್ಸ್ಗಳು 5 ತಿಂಗಳದ ಅವಧಿಯಾಗಿರ್ತದೆ ಹಾಗಾಗಿ ಯಾರಾದರೂ ಸ್ಟೂಡೆಂಟ್ ಡುವಲ್ ಕೋರ್ಸ್ ಆಪ್ಷನನ್ನು ಪಡಿಬೋದು ಅಂದರೆ ಎರಡೂ ಕೋರ್ಸ್ಗಳನ್ನು ಜೊತೆಗೆ ಆಪ್ಷನ್ ಆಗಿಯೂ ತೊಗೊಳ್ಬೋದು ಸೊ ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ ಅಂದರೆ ಸೆಕೆಂಡ್ ಪಿ ಯು ಸಿ ಆಗಿರ್ತದೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ ಯಾವುದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಈ ಕೋರ್ಸನ್ನು ಆಪ್ಟ್ ಮಾಡ್ಬೋದು ಸೊ ಎರಡನೇದಾಗಿ ಈ ಕೆ ಎಸ್ ಡಿ ಸಿ ಕೋರ್ಸ್ ಬಳಕೆಗಳ ಬಗ್ಗೆ ನಾನು ವಿವರಣೆ ನೀಡಿದ್ದೇನೆ ಫ್ರೀ ಕೋರ್ಸಸ್ ಇನ್ ಕೊಲಾಬರೇಷನ್ ವಿತ್ ಸ್ಕಿಲ್ ಇಂಡಿಯಾ ಸೊ ಕರ್ನಾಟಕ ಸ್ಟೇಟ್ ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡ್ ಜೊತೆ ಕೊಲಾಬರೇಷನ್ ಇದೆ ಸೊ ಈ ಮೂರು ಫ್ರೀ ಕೋರ್ಸ್ಗಳಲ್ಲಿ ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್ ಹಾಗೂ ಇದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇದೆರಡೂ ಕೋರ್ಸ್ಗಳು
ನಾಲ್ಕು ತಿಂಗಳ ಅವಧಿಯ ಕೋರ್ಸ್ಗಳಾಗಿರ್ತದೆ ಹಾಗೆ ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸ್ ಆಫೀಸರ್ ಕೋರ್ಸ್ ಮೂರು ತಿಂಗಳ ಅವಧಿಯ ಕೋರ್ಸ್ ಆಗಿರ್ತದೆ ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್ ಕೋರ್ಸಿಗೆ ಅರ್ಹತೆ ಸೆಕೆಂಡ್ ಪಿ ಯು ಸಿ ಆಗಿರ್ತದೆ ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಹಾಗೂ ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸ್ ಆಫೀಸರ್ ಕೋರ್ಸಿಗೆ ಅರ್ಹತೆ ಗ್ರಾಜ್ಯುಯೇಷನ್ ಆಗಿರ್ತದೆ ಓಕೆ ಸರ್ ಇದರ ಬಗ್ಗೆ ಮಾತಾಡು ಒಬ್ಬರು ಕಾಲರ್ ರೆಡಿ ಇದ್ದಾರೆ ದಿವ್ಯ ಅಂತ ಮ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ಹಲೋ ಹೇಳಿ ಹೇಳಿ ನನ್ನ ಹೆಸರು ದಿವ್ಯಾ ಅಂತ ಹೇಳಿ ಮ್ಯಾಂಗ್ಳೂರಿಂದ ಮಾತಾಡ್ತಿದ್ದೇನೆ ಓಕೆ ನಿಮ್ಮ ಪ್ರಶ್ನೆನ ಕೇಳಬಹುದು ನನಗೆ ಉದ್ಯೋಗಗಳ ಬಗ್ಗೆ ಕೆಲವು ಇನ್ಫರ್ಮೇಷನ್ ಬೇಕಿತ್ತು ಮ್ಯಾಮ್ ಖಂಡಿತ ಖಂಡಿತ ಕೇಳಿ ಈ ಉದ್ಯೋಗ ಮೇಳಕ್ಕೆ ಏನಾದರೂ ಟೈಮ್ ಸ್ಲಾಟ್ ಕೊಡ್ತಾರಾ ಮ್ಯಾಮ್ ಅಂತ ಹೇಳಿದ್ರೆ ಈಗ ನಾವು ರಿಜಿಸ್ಟ್ರೇಷನ್ ಮಾಡಿರ್ತೇವಲ್ಲ ಅದಕ್ಕೆ ನಮಗೆ ಇಂತ ಟೈಮಿಂಗ್ಸ್ ಗೆ ಬರಬೇಕು ಅಂತ ಏನಾದರೂ ಇರ್ತದ ಅಥವಾ ನಾವು ಎನಿ ಟೈಮ್ ಬಂದು ನಾವು ಇಂಟರ್ವ್ಯೂ ಅಟೆಂಡ್ ಆಗಬಹುದಾ ಹೀಗೆ ಓಕೆ ಮತ್ತೆ ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದರೂ ಇದೆಯಾ ಫಾಲೋ ಮಾಡಲಿಕ್ಕೆ ಓಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮತ್ತೆ ಟೈಮಿಂಗ್ ಬಗ್ಗೆ ಹೇಳ್ತಾ ಇದ್ದೀರಾ ಹೌದು ಹೌದು ಓಕೆ ಸರ್ ಆನ್ಸರ್ ಹೇಳ್ತಾರೆ ಇದಕ್ಕೆ ಪ್ರೇಮ್ ಪ್ರಸಾದ್ ಸರ್ ಸರ್ ಉದ್ಯೋಗ ಮೇಳ ಅದು 25ನೇ ತಾರೀಕು ಈಗಾಗಲೇ ತಿಳಿಸಿದಾಗೆ ಬೆಳಿಗ್ಗೆ 9 ಕ್ಕೆ ಪ್ರಾರಂಭ ಆದರೆ ಸಂಜೆ 6 ರ ತನಕ ಅದು ನಡೆಯುತ್ತದೆ ಈಗಾಗಲೇ ನಾನು ತಿಳಿಸಿದಾಗೆ 1000 ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಇದರಲ್ಲಿ ನೋಂದಣಿಯನ್ನು ಮಾಡಿದ್ದಾರೆ ಮೊದಲಿಗೆ ನಮ್ಮ ಏನು ಲಿಂಕ್ ಅನ್ನು ನಾನು ಈಗಾಗಲೇ ಹೇಳಿದೆ kaushalkar.com ಅಥವಾ ನಮ್ಮ unnati.careers/udyogameelakke ಹೋಗಿ ನೋಂದಾಯಿಸಿದಂತಹ ಅಭ್ಯರ್ಥಿಗಳಿಗೆ ಅವರಿಗೆ ಒಂದು SMS ಮತ್ತು WhatsApp ಗಳ ಮೂಲಕ ಅವರಿಗೆ ಸಮಯವನ್ನು ನಿಗದಿಪಡಿಸಿ ಒಂದು ಮೆಸೇಜ್ ಅನ್ನು ಕಳಿಸುತ್ತೇವೆ ಸೋ ಈಗ ಒಂದು 9 ಗಂಟೆಗೆ ಪ್ರಾರಂಭ ಆಗತಕ್ಕಂತಹ ಮೊದಲ ಒಂದು ಅವಧಿಯ ಇದರಲ್ಲಿ ಅವರು ಒಂದು 10 ರಿಂದ 15 ನಿಮಿಷ ಮುಂಚಿತವಾಗಿ ಬಂದು ಅಲ್ಲಿ ಅವರ ರಿಪೋರ್ಟಿಂಗ್ ಅನ್ನು ಮಾಡ್ಕೊಂಡ್ರೆ ಅವರಿಗೆ ಪ್ರಾರಂಭ ಆಗ್ತದೆ ಅವರ ಸಂದರ್ಶನಗಳು ಇತ್ಯಾದಿಗಳು ಹಾಗೆ ಒಂದರ ನಂತರ ಒಂದೊಂದು ಅವಧಿಯನ್ನು ನಿಗದಿಪಡಿಸಲಾಗಿದೆ ಅದು ಅವರು ಮೆಸೇಜ್ ಅಲ್ಲಿ ನೋಡ್ಕೊಂಡು ಆ ಸಮಯಕ್ಕೆ ಅಲ್ಲಿ ಬಂದ್ರೆ ಅವರಿಗೆ ಟೋಕನ್ ಗಳನ್ನು ಕೊಟ್ಟು ಸಂದರ್ಶನವನ್ನು ಎದುರಿಸಬಹುದು ಓಕೆ ಸೋ ಒಂದು ನೋಂದಣಿ ಮಾಡತಕ್ಕಂತದ್ದು ಕಡ್ಡಾಯ ಹಾಗೆ ನಂತರ ಅವರಿಗೆ ಕೊಟ್ಟಿರತಕ್ಕಂತ ಸಮಯಕ್ಕೆ ಸರಿಯಾಗಿ ಅವರು ಅಲ್ಲಿ ಬಂದು ಅವರ ರಿಪೋರ್ಟಿಂಗ್ ಅನ್ನು ಮಾಡ್ಕೊಂಡ್ರೆ ಟೋಕನ್ ಗಳನ್ನು ಕೊಟ್ಟು ಅವರಿಗೆ ಮೂರು ಸಂದರ್ಶನವನ್ನು ಎದುರಿಸತಕ್ಕಂತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಓಕೆ ದಿವ್ಯ ಅವರು ಈಗಷ್ಟ ಮ್ಯಾಂಗ್ಳೂರಿಂದ ಕರೆ ಮಾಡಿದ್ರು ಸರ್ ಹೇಳಿದ್ದಾರೆ ಅವಾಗ ಕೂಡ ಮಾತಾಡುವಾಗ ಹೇಳಿದ್ರು ಬೆಳಿಗ್ಗೆ 9 ರಿಂದ 6 ಗಂಟೆ ತನಕ ನಡೆಯುತ್ತದೆ ಉದ್ಯೋಗ ಮೇಳ ಹಾಗೆ ನಿಮಗೆ ಒಂದು ಟೈಮಿಂಗ್ ಕೊಟ್ಟಿರ್ತಾರೆ ಈ ಟೈಮಿಂಗ್ ಗೆ ಪ್ರಕಾರ ಬಂದು ನೀವು ಒಬ್ಬರಿಗೆ ಒಬ್ಬ ಅಭ್ಯರ್ಥಿಗೆ ಮೂರು ಸಂದರ್ಶನವನ್ನ ಎದುರಿಸುವಂತ ಅದು ಏನು ಚಾಯ್ಸ್ ಕೊಟ್ಟಿರ್ತಾರೆ ನೀವು ಅದೇ ಟೈಮ್ ಗೆ ಬರಬೇಕಾಗುತ್ತದೆ ಧನ್ಯವಾದಗಳು ದಿವ್ಯ ಅವರೇ ಕರೆ ಮಾಡಿದಕ್ಕೆ ಸರ್ ನಾವು ಕರೆಕ್ಕಿಂತ ಮುಂಚೆ ನಾವು ಕೋರ್ಸಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್ ಕಂಟಿನ್ಯೂ ಹೌದು ಹಾಗೆ ನಮ್ಮಲ್ಲಿ ನಾನು ಆಗ ಹೇಳಿದಾಗೆ ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇದೆ ಈಗ ಇಂಗ್ಲಿಷ್ ಕಮ್ಯುನಿಕೇಶನ್ ಇರ್ಬೋದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಇಮೇಲ್ ರೈಟಿಂಗ್ ಸ್ಕಿಲ್ಸ್ ಇರ್ಬೋದು ಸೊ ಎಲ್ಲ ಕೋರ್ಸ್ಗಳಿಗೆ ಅರ್ಹತೆ ಸೆಕೆಂಡ್ ಪಿ ಯು ಸಿ ನಂತರ ಯಾವುದೇ ವಿದ್ಯಾರ್ಥಿ ಈ ಕೋರ್ಸ್ಗಳನ್ನು ಆಪ್ಟ್ ಮಾಡ್ಬೋದು ಇನ್ನೊಂದು ಏನು ಹೇಳಲಿಕ್ಕೆ ಬಯಸ್ತೇನೆಂದರೆ ಯಾವುದೇ ವಿದ್ಯಾರ್ಥಿ ಈಗ ಹೊಸದಾಗಿ ಎನ್ ಇ ಪಿ ಬರ್ತಾ ಇದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಸೊ ಇದಕ್ಕೆ ಅನುಗುಣವಾಗಿ ನಮ್ಮ ಕೋರ್ಸ್ಗಳು ಡಿಸೈನ್ ಆಗಿದೆ ಸೊ ಯಾವುದೇ ವಿದ್ಯಾರ್ಥಿ ಈಗ ಗ್ರಾಜ್ಯುಯೇಷನ್ ಮಾಡ್ತಿರ್ಬೋದು ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಿರ್ಬೋದು ಇಂಜಿನಿಯರಿಂಗ್ ಮಾಡ್ತಿರ್ಬೋದು ಸೈಮಲ್ಟೇನಿಯಸ್ ಆಗಿ ಇದು ಯಾವುದೇ ಕೋರ್ಸ್ಗಳ ಪ್ರಯೋಜನವನ್ನು ಪಡೆಯಬಹುದು ಸೈಮಲ್ಟೇನಿಯಸ್ಗೆ ಇಂಗ್ಲಿಷ್ ಪ್ರೊಫಿಷಿಯನ್ಸ್ ಅನ್ನು ಇನ್ಕ್ರೀಸ್ ಮಾಡ್ಬೋದು ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ಸ್ ಅನ್ನು ಇನ್ಕ್ರೀಸ್ ಮಾಡ್ಬೋದು ಅಥವಾ ಯಾವುದಾದ್ರೂ ಟೆಕ್ನಿಕಲ್ ಕೋರ್ಸ್ ಮಾಡಬೇಕಂತ ಬಯಸುವಂಥ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ IBM ಸರ್ಟಿಫೈಡ್ ಶಾರ್ಟ್ ಕ್ಯಾಪ್ಸುಲ್ ಕೋರ್ಸ್ಗಳಿವೆ ಅದು ಡೇಟಾ ಅನಾಲಿಸಿಸ್ ಇರ್ಬೋದು ಇಂಟರ್ನೆಟ್ ಆಫ್ ಥಿಂಗ್ಸ್ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಇಂಥ ಅನೇಕ ಕೋರ್ಸ್ಗಳು ನಮ್ಮಲ್ಲಿ ಲಭ್ಯವಿದೆ ಶಾರ್ಟ್ ಕ್ಯಾಪ್ಸುಲ್ ಕೋರ್ಸ್ಗಳಾಗಿರ್ತಾರೆ 4-5 ವಾರ ಈ ಕೋರ್ಸ್ಗಳ ಪ್ರಯೋಜನವನ್ನು ಕೂಡ ಪಡೆಯಬಹುದು ಹಾಗೆ ಈಗ ಎಂಟ್ರೆನ್ಸ್ ಎಕ್ಸಾಮ್ಸ್ ಈಗ ಕ್ಲಾಟ್ ಬಗ್ಗೆ ನಾನು ಹೇಳಿದೆ ಸೊ ಯಾವುದಾದ್ರು ಉತ್ತಮವಾದ ಲಾ ಯೂನಿವರ್ಸಿಟಿಲಿ ಯಾರಾದರೂ ಲಾ ಕಲಿಬೇಕಂತ ಬಯಸುವಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಅರ್ಹತೆ ಇರುವ ಯಾವುದೇ ವಿದ್ಯಾರ್ಥಿ ನಮ್ಮಲ್ಲಿ ಬಂದು ಈ ಎಂಟ್ರೆನ್ಸ್ ಎಕ್ಸಾಮ್ ಕೋರ್ಸಿಗೆ ಎನ್ರೋಲ್ ಮಾಡ್ಬೋದು ಓಕೆ ಹಾಗೆ ಎಂಪ್ಲಾಯ್ಮೆಂಟ್ ಇನ್ ಇಂಟರ್ನ್ಶಿಪ್ ಟು ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಹೇಳಿದೆ ಸೊ ಇದರಲ್ಲೂ ಹಾಗೆ ಸೆಕೆಂಡ್ ಪಿ ಯು ಸಿ ಅಥವಾ ಗ್ರಾಜ್ಯುಯೇಷನ್ ಮುಗಿಸಿದಂಥ ಪದವಿ ಮುಗಿಸಿದಂಥ ಯಾವುದೇ ವಿದ್ಯಾರ್ಥಿಗಳು ಬಂದು ಇದರದ್ದು ಈ ಕೋರ್ಸಿನ ಪ್ರಯೋಜನವನ್ನು ಪಡ್ಕೊಳ್ಳಿ ಹೌದು ಓಕೆ ಸರ್ ಹಾಗೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಪ್ರತೀಕ್ಷಾ ಅಂತ ಉಡುಪಿಯಿಂದ ಕರೆ ಮಾಡ್ತಾ ಇದ್ದಾರೆ ನಮಸ್ತೆ ಪ್ರತೀಕ್ಷಾ ಅವರೇ ಹಲೋ ಹಲೋ ಹೇಳಿ ನಾನು ಪ್ರತೀಕ್ಷಾ ಅಂತ ಓಕೆ ಓಕೆ ಹೇಳಿ ಅಂದ್ರೆ ಈಗ ಸೆಕೆಂಡ್ ಪಿ ಸಿ ಆಗಿದೆ ಸೆಕೆಂಡ್ ಪಿ ಸಿ ಆದ್ಮೇಲೆ ನಾನು ಕಾಮರ್ಸ್ ಅಲ್ಲಿ ಮಾಡಿದ್ದು ಅದಾದ್ಮೇಲೆ ನಂಗೆ ಈಗ ಜಾಬ್ ಫೀಲ್ಡ್ ಗೆ ಅಪ್ಲೈ ಮಾಡ್ಲಿಕ್ಕೆ ಯಾವ್ದೆಲ್ಲ ಸ್ಕಿಲ್ಸ್ ಇಂಪ್ರೂವ್ ಮತ್ತೆ ನಾನು ಕ್ವಾಲಿಫಿಕೇಶನ್ ಇಂಪ್ರೂವ್ ಮಾಡ್ಲಿಕ್ಕೆ ಹೇಗೆ ಅಂತ ಓಕೆ ನಿಮಗೆ ಸೆಕೆಂಡ್ ಪಿ ಯು ಆಗಿದೆ ಕಾಮರ್ಸ್ ಸ್ಟೂಡೆಂಟ್ ನೀವು ಹೌದು ಓಕೆ ಸರ್ ಸೆಕೆಂಡ್ ಪಿ ಯು ಸಿ ಆದಂತಹ ಕಾಮರ್ಸ್ ಸ್ಟೂಡೆಂಟ್ ಸೊ ನಾನು ಆಗಲೇ ಹೇಳಿದಾಗೆ ಸೆಕೆಂಡ್ ಪಿ ಯು ಸಿ ಮುಗಿಸಿದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರಥಮವಾಗಿ ಏವಿಯೇಷನ್ ಫೀಲ್ಡಲ್ಲಿ ಭಾಳಷ್ಟು ಅವಕಾಶಗಳಿದೆ ಸೊ ಡಿಪ್ಲೊಮಾ ಇನ್ ಏವಿಯೇಷನ್ ಫಂಡಮೆಂಟಲ್ಸ್ ಅಥವಾ ಡಿಪ್ಲೊಮಾ ಇನ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಆಪ್ಷನನ್ನು ತೊಗೊಳ್ಬೋದು ಯಾರಾದರೂ
ಯಾರಿಗಾದರೂ ಅನಿಸ್ಬೋದು ಓಕೆ ನಾನು ಇದ್ರ ಜೊತೆ ಗ್ರ್ಯಾಜುಯೇಷನ್ ಮಾಡಬೇಕು ಪದವಿಯನ್ನು ಮುಂದುವರಿಸಬೇಕು ಅಂತೇಳಿ. ಸೊ ಸೈಮಲ್ಟೇನಿಯಸ್ ಆಗಿ ಪದವಿ ಜೊತೆ ಗ್ರ್ಯಾಜುಯೇಷನ್ ಜೊತೆ ಅವರು ಡಿಪ್ಲೊಮಾ ಇನ್ ಟ್ರಾವೆಲ್ ಟೂರಿಸಮ್ ಅಥವಾ ಡಿಪ್ಲೊಮಾ ಇನ್ ಏವಿಯೇಷನ್ ಫಂಡಮೆಂಟಲ್ಸ್ ಕೋರ್ಸ್ ಅನ್ನು ಮುಂದುವರಿಸಬಹುದು. ಸೊ ಅರ್ಲಿ ಮಾರ್ನಿಂಗ್ ಕ್ಲಾಸಸ್ ಅಥವಾ ಲೇಟ್ ಈವ್ನಿಂಗ್ ಕ್ಲಾಸಸ್ ಅನ್ನು ಅಟೆಂಡ್ ಮಾಡಿ ಅವರ ಪದವಿ ಕೋರ್ಸ್ಗಳನ್ನು ಮುಂದುವರಿಸಬಹುದು. ಅದರ ಜೊತೆಗೆ ಸೆಕೆಂಡ್ ಪಿ ಯು ಸಿ ಕ್ವಾಲಿಫಿಕೇಶನ್ ಆದ ವಿದ್ಯಾರ್ಥಿಗಳಿಗೆ ಯಾರಾದರೂ ಟೆಕ್ನಿಕಲ್ ಫೀಲ್ಡ್ಗೆ ಹೋಗ್ಲಿಕ್ಕೆ ಬಯಸ್ತಾರೆ. ಈಗ ಏನಂದರೆ ಸಾಫ್ಟ್ವೇರ್ ಅಂದ ತಕ್ಷಣ ತಲೆಯಲ್ಲಿ ಬರೋದು ಓನ್ಲಿ ಎಂಜಿನಿಯರ್ಸ್ ಅಥವಾ ಬಿ ಸಿ ಎ ಪದವಿ ಪಡೆದವರು ಮಾತ್ರ ಎಲ್ಲಿಯಾದರೂ ಈ ಸಾಫ್ಟ್ವೇರ್ ಫೀಲ್ಡಿಗೆ ಹೋಗ್ಬೋದು ಅಂತ ಹೇಳಿ. ಹಾಗಾಗಿ ಈ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎನ್ ಎಸ್ ಡಿ ಸಿ ಏನು ಹೇಳ್ತದಂದರೆ ಸೆಕೆಂಡ್ ಪಿ ಯು ಸಿ ಆದ ವಿದ್ಯಾರ್ಥಿಗಳಿಗೆ ಸಹ ಈ ಅವಕಾಶ ಸಿಗಬೇಕು. ಸೊ ಅದಕ್ಕೋಸ್ಕರ ಬೇಸಿಕ್ಸ್ ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೋಡಿಂಗ್ ಇರ್ಬೋದು, ಬೇಸಿಕ್ ಲ್ಯಾಂಗ್ವೇಜಸ್ ಇರ್ಬೋದು, ಇದನ್ನು ನಮ್ಮ ಜೂನಿಯರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೋರ್ಸಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಸೊ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದಂಥ ಯಾವುದೇ ವಿದ್ಯಾರ್ಥಿ ಕೂಡ ಈ ಕೋರ್ಸಿನ ಲಾಭವನ್ನು ಪಡೆಯಬಹುದು. ಓಕೆ, ಹಾಗೆ ಸರ್, ನೀವು 2 ವರ್ಷಗಳಿಂದ ಉದ್ಯೋಗ ಮೇಳವನ್ನು ಆಯೋಜಿಸ್ತಾ ಇದ್ದೀರಿ ಸರ್, ಇದರಿಂದ ನಮ್ಮ ಜಿಲ್ಲೆಯ ಮತ್ತು ಯುವಕ ಯುವತಿಯರಿಗೆ ಏನೆಲ್ಲ ಪ್ರಯೋಜನ ಆಗಿದೆ ಅಂತ? ನಾವು ಪ್ರಥಮ ಬಾರಿಗೆ 2019ರಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಉಡುಪಿಯಲ್ಲಿ ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಾಡಿದಂತಹ ಪ್ರಥಮ ಒಂದು ಉದ್ಯೋಗ ಮೇಳದ ಪ್ರಯೋಗದಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ನೋಂದಣಿಯನ್ನು ಮಾಡಿದರು. ಅದರಲ್ಲಿ ಒಂದು 8,000ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಸಂದರ್ಶನವನ್ನು ಎದುರಿಸಿದರು. ಆದರೆ ಆ ಒಂದು ಉದ್ಯೋಗ ಮೇಳ ಮಾಡುವಂಥ ಸಂದರ್ಭದಲ್ಲಿ ನಾವು ಪೂರ್ವ ತಯಾರಿಯಾಗಿ ಒಂದು ದಿನದ ಒಂದು ತರಬೇತಿಯನ್ನು ಬಿಟ್ಟರೆ ಹೆಚ್ಚಿನ ತರಬೇತಿಯನ್ನು ಈ ಮಕ್ಕಳಿಗೆ ಕೊಡಲಿಕ್ಕಾಗಲಿಲ್ಲ. ಅದರ ನಂತರ ನಮಗೆ ನಮ್ಮ ಅನುಭವದಲ್ಲಿ ಮುಂದಿನ ದಿನಗಳಲ್ಲಿ ಯಾರಾದರೂ ಈ ಅಭ್ಯರ್ಥಿಗಳು ಸಂದರ್ಶನವನ್ನು ಎದುರಿಸ್ತಾ ಇದ್ದರೆ ಅವರಿಗೆ ಒಂದು ಪೂರ್ವ ತಯಾರಿ ಭಾಳ ಮುಖ್ಯ ಅಂತಕ್ಕಂಥದ್ದು ಅನಿಸುತ್ತೆ. ಯಾಕೆಂದರೆ ಅನೇಕ ನಮ್ಮ ಎಚ್ ಆರ್ಗಳು ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದರು, ಭಾಗವಹಿಸಿದ್ರು. ಸೊ ಅವರು ನಮಗೆ ಏನಂತ ಹೇಳಿದ್ರು ಅಂತೇಳಿದರೆ ಇಲ್ಲಿ ಬರತಕ್ಕಂತಹ ಅಭ್ಯರ್ಥಿಗಳಲ್ಲಿ ಸಾಕಷ್ಟು ಒಂದು ಕಮ್ಯುನಿಕೇಷನ್ ಇರ್ಬೋದು, ಅವರ ಪರ್ಸನಾಲಿಟಿಯಲ್ಲಿ ಇರ್ಬೋದು, ಅಥವಾ ಆತ್ಮವಿಶ್ವಾಸ, ಏನು ಕಾನ್ಫಿಡೆನ್ಸ್ ಲೆವೆಲ್ ಅಂತ ಹೇಳ್ತೇವೆ, ಅದರಲ್ಲಿ ಸ್ವಲ್ಪ ಕೊರತೆ ಇದೆ. ಅದನ್ನು ನಾವು ನಿಜಕ್ಕೂ ತಯಾರಿಯನ್ನು ಮಾಡಿದರೆ ಅವರಿಗೆ ಪೂರ್ವ ಒಂದು ತರಬೇತಿಗಳ ಮೂಲಕ ಖಂಡಿತವಾಗಿಯೂ ಇಂಥ ಅಭ್ಯರ್ಥಿಗಳಿಗೆ ಒಂದು ಉತ್ತಮ ಅವಕಾಶಗಳಿದ್ದಾವೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದರ ನಂತರ ನಾವು ಈಗ ನಮ್ಮ ಅಕಾಡೆಮಿಯ ಮೂಲಕ ಈ ಉದ್ಯೋಗ ಆಧಾರಿತ ಒಂದು ವಿಷಯವನ್ನೇ ನಾವು ಮುಖ್ಯವಾಗಿ ತೆಗೆದುಕೊಂಡು ನಮ್ಮೆಲ್ಲ ತರಬೇತಿಗಳನ್ನು ರೂಪಿಸ್ತಾ ಇದ್ದೇವೆ. ಮುಖ್ಯವಾಗಿ ಏನಂತ ಹೇಳಿದರೆ ನಮಗೆ ಪದವಿ ನಾವು ಕಲಿತಕ್ಕಂಥ ಸಂದರ್ಭದಲ್ಲಿ ಅಥವಾ ಇಂಜಿನಿಯರಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ನಮಗೆ ಒಂದು ವಿಶ್ವವಿದ್ಯಾನಿಲಯದ ಪಠ್ಯಕ್ರಮ ಇದೆ. ಆ ಪಠ್ಯಕ್ರಮದಂತೆ ನಮ್ಮ ಪಾಠಗಳನ್ನು ನಾವು ತಗೊಳ್ತೇವೆ ಅಥವಾ ನಾವು ಅದನ್ನು ಕಲಿತು ನಂತರ ಒಂದು ಪರೀಕ್ಷೆಯನ್ನು ಪಾಸಾಗಿ ನಮ್ಮ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ನಾವು ಪಡಿತೇವೆ. ಆದರೆ ಇಂಡಸ್ಟ್ರಿ ಇವತ್ತು ಭಾಳಷ್ಟು ವೇಗವಾಗಿ ಬೆಳೀತಾ ಇದ್ದಾವೆ, ಅಂದರೆ ಉದ್ಯಮಗಳು. ಸೊ ಅವರಿಗೆ ಸಾಕಷ್ಟು ಕೌಶಲ್ಯದ ಕೊರತೆ ಇದೆ. ಸೊ ನಾವು ಒಂದು ಅಭ್ಯರ್ಥಿ ಯಾವುದಾದ್ರೂ ಒಂದು ಕೌಶಲ್ಯ ಇಲ್ಲದೆ ಇವತ್ತು ಸಂದರ್ಶನವನ್ನು ಎದುರಿಸಿದರೆ ಅವರಿಗೆ ಅವಕಾಶಗಳು ಭಾಳ ಕಡಿಮೆ ಇದೆ. ಅದಕ್ಕೆ ಈ ಅಕಾಡೆಮಿ ಮತ್ತು ಇಂಡಸ್ಟ್ರಿ, ಅಂದರೆ ನಮ್ಮ ಏನು ಶಿಕ್ಷಣ ಇದೆ ಮತ್ತು ನಮ್ಮ ಉದ್ಯಮಿಗಳು ಇವತ್ತು ಬಯಸ್ತಕ್ಕಂಥ ಅಭ್ಯರ್ಥಿಗಳ ನಡುವೆ ಒಂದು ಏನು ದೊಡ್ಡ ಅಂತರ ಇದೆ, ಅದಕ್ಕೆ ಭಾಳಷ್ಟು ದೊಡ್ಡ ತರಬೇತಿ ಅಗತ್ಯ ಇದೆ. ಇವತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಮಾನಸಿಕತೆ ಏನಂತಿದೆ ಅಂತ ಹೇಳಿದ್ರೆ, ನನಗೆ ಪದವಿ ಸಿಕ್ಕಿದ್ರೆ ತಕ್ಷಣ ನನಗೆ ಒಂದು ಉದ್ಯೋಗ ಬೇಕು ಅಂತಕ್ಕಂಥದ್ದು ಒಂದು ಮಾನಸಿಕತೆ. ಅದು ನಿಜಕ್ಕೂ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಸಂದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಎಕ್ಸ್ಪೆಕ್ಟೇಷನ್ ಅದು ಇರ್ತದೆ. ಆದರೆ ನಮ್ಮ ಸಂದರ್ಶಕರು ಯಾರು ಅಲ್ಲಿ ಸಂದರ್ಶನ ಮಾಡ್ತಾರೆ ಅವರು ಕಂಪನಿ ಎಕ್ಸ್ಪೆಕ್ಟೇಷನ್ ಇನ್ನೊಂದಷ್ಟು ಬೇರೆ ಇರ್ತದೆ. ಸೊ ಅದರಿಂದಾಗಿ ಹೆಚ್ಚಿನ ಈ ವ್ಯತ್ಯಾಸಗಳು ಆಗ್ತವೆ. ಸೊ ಹೆಚ್ಚಿನ ಅವಕಾಶಗಳು ತಪ್ಪಿ ಹೋಗುವಂಥದ್ದು ಅಥವಾ ಅವರಿಗೆ ಸಂದರ್ಶನದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಸೊ ಇದಕ್ಕೋಸ್ಕರ ನಾವು ಒಂದು ಸಂದರ್ಶನ ಎದುರಿಸ್ತಕ್ಕಂಥ ಕಲೆ, ಅದರೊಂದಿಗೆ ಒಂದಷ್ಟು ಕೌಶಲ್ಯವನ್ನು ಕೂಡ ಅವರು ಹೊಂದಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೌಶಲ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಮತ್ತು ಅನುಭವದ ಒಂದು ಟ್ರೈನಿಂಗ್, ಅಂದರೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ನಾವೇನು ಹೇಳ್ತೇವೆ, ನಮ್ಮೆಲ್ಲ ಕೋರ್ಸ್ಗಳ ತರಬೇತುದಾರರಿಗೆ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸೇ ಇರುವಂಥ ಟ್ರೈನರ್ಸ್ ನಮ್ಮಲ್ಲಿರುವಂಥದ್ದು. ಥಿಯರಿಗಿಂತ ಹೆಚ್ಚಾಗಿ ನಾವು ಪ್ರಾಕ್ಟಿಕಲ್ಸಿಗೆ, ಅಂದರೆ ಒಂದು 70% ಅವರು ಪ್ರಾಕ್ಟಿಕಲಿ ಅವರನ್ನು ತಯಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಪಠ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಅದರಿಂದಾಗಿ ಹೆಚ್ಚಿನ ಒಂದು ಇಂಡಸ್ಟ್ರಿ ಎಕ್ಸ್ಪೋಜರನ್ನು ನಮ್ಮ ವಿದ್ಯಾರ್ಥಿಗಳು ಪಡೀತಾರೆ. ಅದರಿಂದ ಅವರಲ್ಲಿ ತನ್ನಿಂತಾನಾಗಿ ಅವರ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಅವರು ಮುಂದಿನ ದಿನಗಳಲ್ಲಿ ಸಂದರ್ಶನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಯಶಸ್ಸು ಖಂಡಿತವಾಗಿ ದೊರಕತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಓಕೆ ಸರ್, ಹಾಗೀಗ ಕಾಲೇಜಿಗೆ ಹೋಗುವ ಸ್ಟೂಡೆಂಟ್ಸ್ಗೂ ಈ ತರಬೇತಿಗೆ ಬರಬೇಕು ಅನ್ನುವಂತಹ ಆಸೆ ಇದ್ರೆ ಅವರು ಕೂಡ ಜಾಯ್ನ್ ಆಗ್ಬೋದು ಸರ್? ಕಾಲೇಜಿಗೆ ಹೋಗಬೇಕು, ಈ ತರಬೇತಿಗೂ ಬರಬೇಕು, ಅವರಿಗೆ ಹೇಗೆ ಟೈಮಿಂಗ್ಸ್ ಎಲ್ಲ ಹೇಗಿರ್ತದೆ ಅಂತ? ಖಂಡಿತ, ಈಗ ನಾನಾಗಲೇ ಹೇಳಿದಾಗಿ ಡಿಪ್ಲೊಮಾ ಇನ್ ಏವಿಯೇಷನ್ ಅಂತ ಒಂದು ಫೀಲ್ಡ್ ತಗೊಳ್ಳುವ, ಏನಾಗ್ತದೆ ಅಂದರೆ ಎಲ್ಲರಿಗೆ ಪದವಿ ಪಡೆಯುವ ಒಂದು ಇಚ್ಛೆ ಎಲ್ಲರಿಗೆ ಇರ್ತದೆ. ಮಿನಿಮಮ್ ನಂದೊಂದು ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಆಗಿರಬೇಕಂತ ಹೇಳಿ. ಹಾಗಾಗಿ ಇಂಥ ವಿದ್ಯಾರ್ಥಿಗಳಿಗೆ
ನಮ್ಮಲ್ಲಿ ಇರುವಂಥ ಕೋರ್ಸ್ಗಳಾದ ಡಿಪ್ಲೊಮಾ ಇನ್ ಏವಿಯೇಷನ್ ಫಂಡಮೆಂಟಲ್ಸ್ ಅಥವಾ ಡಿಪ್ಲೊಮಾ ಇನ್ ಟ್ರಾವೆಲ್ ಟೂರಿಸಮ್, ಇದನ್ನು ಅವರು ತಮ್ಮ ಪದವಿ ಜೊತೆ ಸೈಮಲ್ಟೇನಿಯಸ್ ಆಗಿ ಪಡಿಬೋದು. ನಾನು ಹೇಳಿದಾಗಲೇ ಹೇಳಿದಾಗೆ ಬೆಳಿಗ್ಗೆ ಒಂದು 2 hours ಕೋರ್ಸನ್ನು ಕ್ಲಾಸನ್ನು ಅಟೆಂಡ್ ಆಗಿ ಅಥವಾ ಸಾಯಂಕಾಲ ಇರುವಂಥ ಅವಕಾಶ ಇದ್ದರೆ ಅವರಿಗೆ ಸಾಯಂಕಾಲ 2 hoursನ್ನು ಕ್ಲೋಸ್ ಕೋರ್ಸನ್ನು ಅಟೆಂಡ್ ಆಗಿ ಅವರು ಈ ಪದವಿಯನ್ನು ಪಡಿಬೋದು. ಹಾಗೆ ನಮ್ಮ ಬೇರೆ ಎಲ್ಲ ಪ್ರೋಗ್ರಾಮ್ಗಳಿಗೆ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಪ್ರೋಗ್ರಾಮ್ ಇರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು, ಇದನ್ನೆಲ್ಲ ಅವರು ಸೈಮಲ್ಟೇನಿಯಸ್ಲಾಗಿ ಅವರ ಗ್ರಾಜ್ಯುಯೇಷನ್ ಜೊತೆ ಅವರು ಈ ಪದವಿಗಳನ್ನು ಕೋರ್ಸ್ಗಳನ್ನು ಪಡಿಬೋದು. ಆನ್ಲೈನ್ನಲ್ಲಿಯೂ ಕೂಡ ಇವತ್ತು ಏನಾಗಿದೆ, ಈಗ ಕೋವಿಡ್ನಿಂದಾಗಿ ಅಥವಾ ನಮ್ಮ ಬದಲಾದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಆನ್ಲೈನ್ ಮೂಲಕವೂ ಕೂಡ ನಮ್ಮ ತರಬೇತಿಗಳನ್ನು ನಾವು ನಡೆಸ್ತಾ ಇದ್ದೇವೆ. ಸೊ ಒಬ್ಬ ವಿದ್ಯಾರ್ಥಿ ಇವತ್ತು ಬೆಳಿಗ್ಗೆಯಿಂದ ಸಂಜೆ ಕಾಲೇಜಿಗೆ ಹೋದರೆ ಅವನು ಮನೆಯಲ್ಲೇ 1 ಗಂಟೆ ಅಥವಾ 2 ಗಂಟೆಯನ್ನು ಆನ್ಲೈನ್ ಮೂಲಕ ಈ ಶಿಕ್ಷಣವನ್ನು ಕೂಡ ಪಡಿಬೋದು. ನಮ್ಮದೇ ಆದಂಥ ಆನ್ಲೈನ್ ಒಂದು LMS ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ ಅವರು ನೋಂದಣಿಯನ್ನು ಮಾಡಿಕೊಂಡು ಆ ಮೂಲಕ ಕೂಡ ಅವರು ತರಬೇತಿಯನ್ನು ಪಡ್ಕೊಳ್ಬೋದು. ಸರ್, ಹಾಗೆ ಫೀಸ್ ಬಗ್ಗೆ ಮಾತಾಡೋದಾದ್ರೆ ಸರ್ ಎಷ್ಟಿರ್ತದೆ ಸರ್ ಸ್ಟೂಡೆಂಟ್ಸ್ಗೆ? ಅಂದರೆ ನಮ್ಮ ಬೇರೆ ಬೇರೆ ಕೋರ್ಸ್ಗಳಿಗೆ ನಾವು ಬೇರೆ ಬೇರೆ ರೀತಿಯಾದಂಥ ಶುಲ್ಕವನ್ನು ಡಿಪೆಂಡ್ ಆಗಿರ್ತದೆ. ಹೆಚ್ಚು ಈಗ KSDC ಏನು ಕೋರ್ಸ್ ಇದೆ ನಮ್ಮ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ನಮ್ಮ ಇರತಕ್ಕಂಥ, ಅದು ಸಂಪೂರ್ಣ ಉಚಿತವಾದಂತಹ ಕೋರ್ಸ್. ಹಾಗೆ ಇನ್ನೊಂದು IEP ಅಂತ ಹೇಳಿ ಇಂಟರ್ನ್ಶಿಪ್ ಟು ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಕ್ಕಂಥದ್ದು. ಸೊ ಇಂಟರ್ನ್ಶಿಪ್ಪನ್ನಿಂದ ಉದ್ಯೋಗದ ಒಂದು ಕೌಶಲ್ಯಗಳನ್ನು ಕೊಡ್ತಕ್ಕಂಥ ತರಬೇತಿಗಳು, ಅದು ಕೂಡ ನಮ್ಮ ಉನ್ನತಿಯ ಕಡೆಯಿಂದ ನಾವು ಸಂಪೂರ್ಣ ಉಚಿತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಆನಂತರ ನಾವು ಒಂದು ಸ್ಕಿಲ್ ಟೆಸ್ಟನ್ನು ಮಾಡ್ತೇವೆ, ಅಂದರೆ ಕೌಶಲ್ಯದ ಅವರದೊಂದು ಪರೀಕ್ಷೆಯನ್ನು. ಅಂದರೆ ಯಾವುದೇ ಅಭ್ಯರ್ಥಿ ಸಂದರ್ಶನಕ್ಕೆ ಹೋಗುವ ಮೊದಲು ಇಲ್ಲಿಯೇ ಒಂದು ಸಂದರ್ಶನದ ವಾತಾವರಣವನ್ನು ಅವರಿಗೆ ನಾವು ಕಲ್ಪಿಸಿಕೊಡ್ತೇವೆ. ಇಲ್ಲಿ ಒಂದು ಸ್ಕಿಲ್ ಟೆಸ್ಟ್ ಮೂಲಕ ಅವರಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಅವರೇ ಸ್ವತಃ ಒಂದು ನೋಡ್ಕೊಳ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ತೀರಾ? ಅದರಲ್ಲಿ ಅವರಿಗೆ ಅವರ ಕಮ್ಯುನಿಕೇಷನ್ ಲೆವೆಲ್ ಎಷ್ಟಿದೆ, ಪರ್ಸನಾಲಿಟಿ ವಿಷಯದಲ್ಲಿ ಅವರದ್ದು ಏನಿದೆ, ಮತ್ತು ಇತ್ತೀಚೆಗೆ ಕೆಲವು ನಮ್ಮ MNCಗಳು ಅಂದರೆ ಬಹುದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಈ ಸೈಕೋಮ್ಯಾಟ್ರಿಕ್ ಟೆಸ್ಟ್ ಅಂತಕ್ಕಂಥದ್ದನ್ನು ಕೂಡ ಸಂದರ್ಶನಗಳಲ್ಲಿ ಇಡ್ತಾರೆ. ಅಂದರೆ ಅವರ ಇಮೋಷನಲ್ ಸ್ಟೆಬಿಲಿಟಿ, ಅವರ ದೃಢತೆ, ಮಾನಸಿಕ ದೃಢತೆ ಇರ್ಬೋದು, ಅಥವಾ ಮಲ್ಟಿ ಟಾಸ್ಕಿಂಗ್ ಥಿಂಗ್, ಹಲವಾರು ಕೆಲಸಗಳನ್ನು ಮಾಡ್ತಕ್ಕಂಥ ಕೌಶಲ್ಯ ಅವರಲ್ಲಿ ಎಷ್ಟಿದೆ, ಟೀಮ್ ಬಿಲ್ಡಿಂಗ್ ಅಂದರೆ ಒಂದು ಟೀಮಲ್ಲಿ ಅವರು ತಂಡದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಇದೆಲ್ಲವನ್ನು ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ಮೂಲಕ ಅವರು ಅದನ್ನು ಕಂಡುಕೊಳ್ತಾರೆ ಸಂದರ್ಶನಗಳಲ್ಲಿ. ಇದರ ಬಗ್ಗೆ ಹೆಚ್ಚಿನ ವಿವರ ನಮ್ಮ ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಗೊತ್ತಿರೋದಿಲ್ಲ. ಅದನ್ನು ನಾವು ಇಲ್ಲಿಯೇ ಅವರಿಗೆ ಆ ಅನುಭವವನ್ನು ಕೊಟ್ಟು ಅದಕ್ಕೆ ಒಂದು ವರದಿಯನ್ನು ತಯಾರಿಸ್ತೇವೆ. ಒಂದು ಸುಮಾರು ಅವರ 20-22 ಪುಟಗಳ ಒಂದು ವಿವರವಾದಂಥ ವರದಿಯನ್ನು ತಯಾರಿಸಿ ಅದರ ಮೂಲಕ ಅವರಿಗೆ ಸರಿಯಾದಂಥ ಒಂದು ಕೌನ್ಸೆಲಿಂಗನ್ನು ನಾವು ಮಾಡ್ತೇವೆ. ಅಂದರೆ ಅವರಿಗೆ ಯಾವ ನೀವು ಒಂದು ಕ್ಷೇತ್ರದಲ್ಲಿ ಹೋದರೆ ನಿಮಗೆ ಅನುಕೂಲ, ಯಾವ ಕ್ಷೇತ್ರಕ್ಕೆ ನಿಮ್ಮ ಕೌಶಲ್ಯಗಳು ಸರಿ ಹೊಂತವೆ, ಅಥವಾ ನಿಮಗೆ ಇಂತಹದೇ ಕ್ಷೇತ್ರದಲ್ಲಿ ಹೋಗಬೇಕು ಅಂತಿದ್ದರೆ ಯಾವ್ಯಾವ ಕೌಶಲ್ಯಗಳನ್ನು ನೀವು ವೃದ್ಧಿಸ್ಕೊಳ್ಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನವನ್ನು ಕೂಡ ನಾವು ಮಾಡ್ತೇವೆ. ನಮ್ಮದು ಇದು ಅಂದರೆ ತುಂಬ ಸಾಮಾನ್ಯ ಜನರಿಗೆ ಅಥವಾ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಶುಲ್ಕಗಳನ್ನು ಕೂಡ ನಾವು ಇಟ್ಟಿದ್ದೇವೆ. ಕೇವಲ ನಮ್ಮ ಯಾವುದೇ ರೀತಿಯಾದಂಥ ಒಂದು ಕಮರ್ಷಿಯಲ್ ಆಗಿ ನಾವು ಈ ಒಂದು ಅಕಾಡೆಮಿಯನ್ನು ನಡೆಸ್ದೇನೆ, ಅನೇಕ ನಮ್ಮ ಸಾಮಾಜಿಕ ಬದ್ಧತೆಯೊಂದಿಗೆ ನಮ್ಮ ತರಬೇತಿದಾರರು ಹಾಗೂ ನಮ್ಮ ಏನು ಖರ್ಚು ವೆಚ್ಚಗಳ ಒಂದು ಇತಿಮಿತಿಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಅವರಿಗೆ ಕೈಗೆಟುಕುವ ರೀತಿಯಲ್ಲೇ ನಾವು ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ಓಕೆ, ಹಾಗೆ ಸರ್, ರಿಜಿಸ್ಟ್ರೇಷನ್ಗೆ ಏನಾದರೂ ಲಾಸ್ಟ್ ಡೇಟ್ ಏನಾದರೂ ಇದೆ ಸರ್? ಎಲ್ಲಿ ಯಾವ ತನಕ ಮಾಡ್ಬೋದು ನಾವು ಅಂತ ಎಲ್ಲಿ ಡೇಟ್ಸ್ ಏನಾದರೂ? ಈಗಾಗಲೇ ಏನಂತ ಹೇಳಿದರೆ 1000ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಈ ಉದ್ಯೋಗ ಮೇಳಕ್ಕೆ, ನೀವು ಉದ್ಯೋಗ ಮೇಳಕ್ಕೆ ಕೇಳ್ತಾ ಇದ್ದೀರ? ಹೌದು, 1000ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳ ನೋಂದಣಿ ಆಗಿದೆ. ಈಗ ಕೋವಿಡ್ ಮತ್ತು ಇನ್ನೊಂದು ಈ ರೀತಿ ಇರತಕ್ಕಂಥ ವಾತಾವರಣ ಇರೋದರಿಂದ ಅಭ್ಯರ್ಥಿಗಳು ನೋಂದಣಿಯನ್ನಂತೂ ಮಾಡ್ಬೋದು ಲಿಂಕಲ್ಲಿ. ಸಾಧ್ಯವಾದರೆ ಅವರು ಬಂದು ಪ್ರಯತ್ನವನ್ನು ಮಾಡ್ಬೋದು ಸಂದರ್ಶನಕ್ಕೆ. ಆದರೆ ಈಗಾಗಲೇ ನೋಂದಣಿ ಮಾಡಿದವರಿಗಂತೂ ಖಚಿತವಾಗಿ ಅವರಿಗೆ ನಾವು ಸಮಯಾವಕಾಶವನ್ನು ಕೊಡ್ತೇವೆ, ಹಾಗೆ ಅವರಿಗೆ 3 ಸಂದರ್ಶನದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಉಳಿದಂಥ ಅಭ್ಯರ್ಥಿಗಳು ನೋಂದಣಿಯನ್ನು ಮಾಡಿದರೆ ಈ ಉದ್ಯೋಗ ಮೇಳದಲ್ಲಿ ಅಲ್ಲದೆ ಇದ್ದರೂ ಕೂಡ ಮುಂದಿನ ಉದ್ಯೋಗ ಮೇಳ ಏನು ನಡೀತದೆ ಅಂದರೆ, ಇನ್ನೀಗ ನಾವು ಭಾಳ ಅಂದರೆ ಪ್ರತಿಯೊಂದು ತಿಂಗಳಲ್ಲಿ ಒಂದೊಂದು ಸಣ್ಣ ಮಟ್ಟದ ಉದ್ಯೋಗ ಮೇಳಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ಒಂದು ಯೋಚನೆಯನ್ನು ಮಾಡಿದ್ದೇವೆ. ಅದರಲ್ಲಿ ಖಂಡಿತವಾಗಿ ಅವರಿಗೆ ಅವಕಾಶವನ್ನು ಕೊಡಿಸ್ತೇವೆ. ಓಕೆ ಸರ್, ಹಾಗೆ ಇಬ್ಬರು ಕಾಲರ್ ಹೇಳಿದ್ದಾರೆ, ಚೈತ್ರ ಅಂತ ಉಡುಪಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ, ಹೇಳಿ. ನಮಸ್ತೆ, ನಾನು ಚೈತ್ರ ಅಂತ ಹೇಳಿ ಉಡುಪಿಯಿಂದ ಮಾತಾಡ್ತಾ ಇರೋದು. ನನ್ನ ಪ್ರಶ್ನೆ ಬಂದ್ಬಿಟ್ಟು ಉನ್ನತಿ ಟೀಮಿಗೆ ಕೇಳಿ ಸರ್. ನಾನು ಉನ್ನತಿ ಅಕಾಡೆಮಿಯಲ್ಲಿ ಲೈಕ್ ಪಾಲ್ಗೊಂಡು ಲೈಕ್ ಹ್ಯಾವ್ ಬೀನ್ ಸೆಲೆಕ್ಟೆಡ್. ಸೊ ನನ್ನ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ನಾನು. ಸೊ ಅದಕ್ಕೆ ಆನ್ಲೈನ್ ಅಲ್ಲಿ ಯಾವ್ದಾದ್ರು ಲೈಕ್ ಒಂದು ಸ್ಕಿಲ್ ಪ್ಲಾಟ್ಫಾರ್ಮ್ ಅಂತದ್ದು ಏನಾದ್ರು ಇದೆಯಾ ಅಕಾಡೆಮಿ ಪ್ರೊವೈಡ್ ಮಾಡುವಂತದ್ದು? ಅದನ್ನ ಟೀಮ್ ಇಂದ ತಿಳ್ಕೊಬೇಕಾಗಿತ್ತು.
ಈಗ ಎರಡು ಮಜಲ್ಗಳಲ್ಲಿ ತರಬೇತಿಗಳು ನಡೀತಾ ಇದೆ. ಒಂದು ವಿದ್ಯಾರ್ಥಿಗಳು ಅವರಿಗೆ ಯಾವುದೇ ಒಂದು ಅನುಭವ ಇರುವುದಿಲ್ಲ, ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ, ಅವೆಲ್ಲರೂ ಫ್ರೆಷರ್ಸ್ ಅಂತ ನಾವು ಕರಿತೇವೆ, ಹೊಸಬರು ಉದ್ಯೋಗಕ್ಕೆ. ಅವರಿಗೆ ಬೇಕಾದಂಥ ತರಬೇತಿಗಳನ್ನು ನಾವು ರೂಪಿಸಿದ್ದೇವೆ. ಇನ್ನೊಂದು ಮಜಲ್ ಅಂತ ಹೇಳಿದರೆ ಈಗಾಗಲೇ ಕೆಲವು ಉದ್ಯೋಗಗಳನ್ನು ಪಡೆದಿದ್ದಾರೆ, ಆದರೆ ಅದರಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸೋದಕ್ಕೆ ಅವರಿಗೆ ಕೆಲವೊಂದಿಷ್ಟು ತರಬೇತಿಗಳ ಅಗತ್ಯತೆ ಇದೆ. ನಾವು ಅಪ್ಸ್ಕಿಲ್ಲಿಂಗ್ ಅಂತ ಕರಿತೇವೆ ಅದನ್ನು. ಅಂದರೆ ಈಗ ಒಂದು ಅಭ್ಯರ್ಥಿ ಒಂದು ಕಂಪನಿಯನ್ನು ಸೇರಿದರೆ ಒಂದು ವರ್ಷ ಎರಡು ವರ್ಷ ಅವರಿಗೆ ಅನುಭವ ಆಗ್ತಿದ್ದ ಹಾಗೆ ಅವರಲ್ಲಿ ಇನ್ನೂ ಹೆಚ್ಚಿನ ಕೌಶಲ್ಯಗಳನ್ನು ಆ ಕಂಪನಿ ಬಯಸ್ತದೆ. ಆಗ ಅಂಥ ಒಂದು ತರಬೇತಿಗಳಿಗೆ ಅವರಿಗೆ ಸಮಯದ ಅಭಾವ ಇರ್ತದೆ. ಅಂದರೆ ಅವರು ಬೆಳಿಗ್ಗೆಯಿಂದ ಸಂಜೆ ಕೆಲಸದಲ್ಲೇ ಮಗ್ನರಾಗಿರೋದು, ಹೊರಗೆ ಸಹ ಇರ್ಬೋದು. ಅಂಥವರಿಗೆ ನಾವು ವಿಶೇಷವಾಗಿ ಆನ್ಲೈನ್ ಮೂಲಕ ಈ ಶಾರ್ಟ್ ಟರ್ಮ್ ಕೆಲವು ಅಪ್ಸ್ಕಿಲ್ಲಿಂಗ್ ಕೋರ್ಸಸ್ ಅನ್ನು ನಾವು ವರ್ಕಿಂಗ್ ಪ್ರೊಫೆಷನಲ್ಸ್ ಅಂತ ಏನು ಕರಿತೇವೆ ಅವರಿಗೂ ಕೂಡ ಮಾಡಿದ್ದೇವೆ. ಅವರು ಅದರಲ್ಲಿ ನಮ್ಮ ಆನ್ಲೈನ್ ಮೂಲಕ ನೋಂದಣಿಯನ್ನು ಮಾಡಿಕೊಂಡು ಆ ತರಬೇತಿಗಳನ್ನು ಖಂಡಿತವಾಗಿಯೂ ಪಡ್ಕೊಳ್ಬಹುದು. ಉದಾಹರಣೆಗೆ ಈಗ ನೀವು ಐ ಟಿ ಕ್ಷೇತ್ರವನ್ನು ತಗೊಂಡ್ರೆ ಇಂಜಿನಿಯರಿಂಗ್ ಆಗಿರತಕ್ಕಂಥ ವಿದ್ಯಾರ್ಥಿಗಳು ಬಂದು ಕ್ಯಾಂಪಸ್ ಮೂಲಕನೂ ಅಥವಾ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಉದ್ಯೋಗವನ್ನು ಗಿಟ್ಟಿಸ್ಕೊಳ್ತಾರೆ, ಒಂದು ಪ್ರಾಜೆಕ್ಟಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಒಂದು ಅವರ ಐದು ತಿಂಗಳು ಆರು ತಿಂಗಳು ಆ ಪ್ರಾಜೆಕ್ಟ್ ಮುಗಿದಾಗ ಅವರನ್ನು ಇನ್ನೊಂದು ಪ್ರಾಜೆಕ್ಟ್ಗೆ ಕಂಪನಿ ಹಾಕಿದರೆ ಅಲ್ಲಿ ಬೇಕಾದಂಥ ಕೌಶಲ್ಯಗಳು ಕೆಲವೊಂದಿಷ್ಟು ಅವರಲ್ಲಿ ಇರೋದಿಲ್ಲ. ಆಗ ಅವರ ಒಂದು ಅಭದ್ರತೆ ಏನಿದೆ ಅಂದರೆ ಅವರಿಗೆ ಕಂಪನಿ ಆಗ ಅಂತಹ ಕೌಶಲ್ಯಗಳಲ್ಲಿ ಇರ್ತಕ್ಕಂಥವ್ರನ್ನ ತಗೊಂಡು ಇವರನ್ನ ಕೈ ಬಿಡ್ತಕ್ಕಂಥ ಪರಿಸ್ಥಿತಿ ಕೂಡ ಕೆಲವೊಂದು ಕಡೆಯಲ್ಲಿದೆ. ಆಗ ನಿರಂತರವಾಗಿ ಈಗ ಅಪ್ಡೇಟ್ ಮಾಡ್ತಾ ಇರಬೇಕಾಗ್ತದೆ. ಕೆಲಸ ಸಿಕ್ಕಿದೆ ಹೇಳಿದ ತಕ್ಷಣ ನನಗೆ ಮುಗೀತು ಅಂತಲ್ಲ ಭವಿಷ್ಯ. ಯಾಕಂತ ಹೇಳಿದ್ರೆ ಎಲ್ಲ ಯುವಕರು 20 21 22 ವರ್ಷದ ವಯಸ್ಸಿನಲ್ಲಿ ಉದ್ಯೋಗಕ್ಕೆ ಸೇರ್ತಾರೆ. ಒಂದು 35 to 40 ವರ್ಷದ ಮುಂದಿನ ಭವಿಷ್ಯ ಅವರದಿದೆ. ಅದರಿಂದ ಕಂಟಿನ್ಯೂಸ್ ಆಗಿ ಅಂದರೆ ಅವರು ನಿರಂತರವಾಗಿ ಇಂಥ ಅಪ್ಡೇಟ್ಗಳನ್ನು ಮಾಡ್ಕೊಳ್ತಾ ಇದ್ದರೆ ಅವರ ಕೆರಿಯರಲ್ಲಿಯೂ ಕೂಡ ಅವರಿಗೆ ನಿರಂತರವಾದಂಥ ಯಶಸ್ಸು ಸಿಗ್ತಾ ಹೋಗ್ತದೆ. ಸೊ ಅಂಥವರಿಗೂ ಕೂಡ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಓಕೆ ಸರ್, ಹಾಗೆ ನಿಮ್ಮಲ್ಲಿ ಏನು ಇಂಟರ್ನ್ಶಿಪ್ನಿಂದ ಒಂದು ಉದ್ಯೋಗ ಅನ್ನುವಂಥ ಹೊಸ ಪ್ರಯತ್ನ ಕೂಡ ಇದೆ ಸರ್. ಇದ್ರ ಬಗ್ಗೆ ಒಂದು ಸಾಕಷ್ಟು ಒಂದು ಮಾಹಿತಿಯನ್ನು ಜನರು ಕೂಡ ನಿರೀಕ್ಷಿಸ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಒಂದು ವಿವರವಾಗಿ ಹೇಳುವುದಾದರೆ. ಖಂಡಿತ. ಈಗ ನಮಗೆಲ್ಲರಿಗೆ ತಿಳಿದಿರುವ ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಇಂಟರ್ನ್ಶಿಪ್ ಮ್ಯಾಂಡೇಟರಿ ಆಗಿರ್ತದೆ. ಅವರು ಅವರ ಕೋರ್ಸಲ್ಲಿ ಅದು ಬಂದುಬಿಡ್ತದೆ. ಸೊ ಇಂಟರ್ನ್ಶಿಪ್ ಉದ್ದೇಶ ಏನಂದರೆ, ನಾನಾಗಲೇ ಹೇಳಿದಾಗ ಅದು ಸ್ಕಿಲ್ ಗ್ಯಾಪ್ ಏನು ಎಕ್ಸಿಸ್ಟ್ ಇದೆ ಈ ನಮ್ಮ ಎಜುಕೇಷನ್ ಇಂಡಸ್ಟ್ರಿ ಮತ್ತು ಕಾರ್ಪೊರೇಟ್ ವರ್ಲ್ಡ್ ಮಧ್ಯೆ, ಸೊ ಆ ಬ್ರಿಡ್ಜ್ ಸ್ಕಿಲ್ಲನ್ನು ಬ್ರಿಡ್ಜ್ ಮಾಡುವಂಥದ್ದು ಗ್ಯಾಪನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ನಮ್ಮ ಪ್ರೋಗ್ರಾಮ್ ಡಿಸೈನ್ ಹೇಗಿದೆ ಅಂದರೆ, ಪ್ರತಿಯೊಬ್ಬರು ಬರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಆ ಕಾರ್ಪೊರೇಟ್ ಎಕ್ಸ್ಪೋಜರ್ ಬೇಕಾಗ್ತದೆ. ಒಂದು ಇಂಟರ್ವ್ಯೂ ಪಾಸ್ ಮಾಡಬೇಕು ಅಥವಾ ಉತ್ತಮ ಕೆಲಸ ಪಡಿಬೇಕಾದ್ರೆ ಅಲ್ಲಿ ಹೇಗೆ ಫಂಕ್ಷನಿಂಗ್ ಇರ್ತದೆ, ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನಿರ್ತದೆ ಕಂಪನಿದ್ದು ಅಂತ ಅತಿ ಮುಖ್ಯವಾಗಿರ್ತದೆ. ಹಾಗಾಗಿ ನಮ್ಮ ಈ ಇಂಟರ್ನ್ಶಿಪ್ ಟು ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಹೇಗಂದರೆ, 4 ವಾರ ಅಥವಾ ನಿಯರ್ಲಿ 1 ಮಂತ್ ಕೋರ್ಸ್ ಆಗಿರ್ತದೆ. ಇದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಇಮೇಲ್ ರೈಟಿಂಗ್ ಸ್ಕಿಲ್ಸ್ ಇರ್ಬೋದು ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್. ಉದಾಹರಣೆಗೆ ಈಗ ರೈಟ್ ಫ್ರಮ್ ಆನ್ ದ ಟಾಪ್ಸ್ ಕಂಪನಿದು CEO ಆಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿ ಆಗಿರಲಿ, ಅವ್ರ ಹತ್ರ ಹೇಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಮಾಡಬೇಕು, ಹೇಗೆ ಮಾತಾಡಬೇಕು, ಇದೆಲ್ಲ ಕಲೆಗಳನ್ನು ನಾವು ಹೇಳಿಕೊಡ್ತೇವೆ. ಹಾಗೆ ಬೇಸಿಕ್ ಇಮೇಲ್ ರೈಟಿಂಗ್ ಸ್ಕಿಲ್ಸ್, ಈಗ ಪ್ರೇಮ್ ಸರ್ ಅವರು ಆಲ್ರೆಡಿ ಹೇಳಿದರು, ನಮಗೆ ಭಾಳಷ್ಟು ಬರೋಷ್ಟು ಕಂಪನಿಗಳ ಜೊತೆ ಕೊಲಾಬರೇಷನ್ ಇದೆ. ಸೊ ಪ್ರತಿಯೊಂದು ಹಂತದಲ್ಲಿ ನಾವು ಅವ್ರ ಹತ್ರ ಒಂದು ಅನಾಲಿಸಿಸ್ ತೊಗೊಳ್ತೇವೆ, ಯಾಕೆ ಕ್ಯಾಂಡಿಡೇಟ್ಸ್ ರಿಜೆಕ್ಟ್ ಆಗ್ತಾರೆ, ಯಾಕೆ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಪಾಸ್ ಆಗೋದಿಲ್ಲ ಅಂತ ಅವರಿಂದ ಬರುವಂಥ ಫೀಡ್ಬ್ಯಾಕ್ ಅಂತ ತೊಗೊಂಡು ನಮ್ಮ ಕೋರ್ಸ್ಗೆ ಅಥವಾ ಪ್ರೋಗ್ರಾಮ್ಗಳನ್ನು ಡಿಸೈನ್ ಮಾಡ್ತೇವೆ. ಸೊ ಎವ್ರಿ 3 ಮಂತ್ಸ್ಗೆ ನಮ್ಮ ಕೋರ್ಸ್ಗಳು ಅಪ್ಡೇಟ್ ಆಗಿರ್ತಾರೆ, ಅಪ್ಡೇಟ್ ಆಗ್ತವೆ. ಹಾಗೆ ನಮ್ಮಲ್ಲಿರುವಂಥ ಟ್ರೈನರ್ಸ್ಗಳು ಹಾಗೆ ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಟ್ರೆಂಡ್ಸ್ ಏನು ಅಗತ್ಯ ಇದೆ, ರಿಕ್ವೈರ್ಮೆಂಟ್ಸ್ ಇದೆ, ಅವರು ಅಪ್ಸ್ಕಿಲ್ ಆಗ್ತಾರೆ. ಹಾಗಾಗಿ ಈ ಪ್ರೋಗ್ರಾಮ್ ಕಂಪ್ಲೀಟಾಗಿ ಉಚಿತವಾಗಿರ್ತದೆ. ಸೊ ಇದರಿಂದ ಯಾವ ಪದವಿ ಪಡೆದಿರುವಂಥ ಯಾವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯೂ ಇದರ ಪ್ರಯೋಜನವನ್ನು ಪಡಿಬೋದು. ಸೊ ಏನಾಗ್ತದೆ ಅಂದರೆ, 1 ತಿಂಗಳಲ್ಲಿ ಈ ಕೋರ್ಸ್ ಇಂಟರ್ನ್ಶಿಪ್ ಟು ಎಂಪ್ಲಾಯ್ಮೆಂಟ್ ಪಡೆದಂಥ ಪ್ರತಿಯೊಬ್ಬರು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಆ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಬರ್ತದೆ, ನಾನು ಎಲ್ಲೂ ನಾನು ಕೆಲಸ ಮಾಡ್ಬೋದು, ಯಾವುದೇ ಕೆಲಸ ಪಡಿಬೋದು, ಜೀವನದಲ್ಲಿ ನಾನು ಏನಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿ ಅವರಿಗೆ ಒಂದು ಆತ್ಮವಿಶ್ವಾಸ ಬರುವಂಥ ಕೋರ್ಸ್ ಇದು. ಓಕೆ ಸರ್, ಹಾಗೆ ಈ ಉದ್ಯೋಗ ಮೇಳದ ಬಗ್ಗೆ ಮಾತನಾಡೋದಾದರೆ, ಏನಾದರೂ ಏಜ್ ಲಿಮಿಟ್ ಇದೆ ಸರ್, ಇಂಥ ಇಷ್ಟು ವಯಸ್ಸಿನವರೇ ಉದ್ಯೋಗ ಮೇಳಕ್ಕೆ ಬರಬೇಕು ಅಥವಾ 40 ವರ್ಷ ದಾಟಿದವರು ಸಹ ಬರ್ಬೋದು, ಈಗಲೂ ಸಹ ಉದ್ಯೋಗವನ್ನು ಅವರು ಹುಡುಕ್ತಾ ಇದ್ದಾರೆ, ಅವರು ಕೂಡ ಬರ್ಬೋದು ಉದ್ಯೋಗ ಮೇಳಕ್ಕೆ? ಇದರಲ್ಲಿ ಒಂದು ಒತ್ತನ್ನು 18 to 35 ವರ್ಷ ವಯಸ್ಸಿನ ಯುವಕ ಯುವತಿಯರಿಗೆ ನಾವು ಕಲ್ಪಿಸಿದ್ದೇವೆ. ಕೆಲವೊಂದಿಷ್ಟು ಕಂಪನಿಗಳು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಅಭ್ಯರ್ಥಿಗಳ ಹುಡುಕಾಟದಲ್ಲಿದ್ದರೆ ಅಂಥವರಿಗೆ ಅವಕಾಶಗಳನ್ನು ಕೊಡ್ಬೋದು. ಸೊ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಎಲ್ಲ ಒಂದು ಕಂಪನಿಗಳು ಏನು ಭಾಗವಹಿಸ್ತಾ ಇದ್ದಾವೆ ಅವರಿಂದ ಯಾವ
ಕ್ವಾಲಿಫಿಕೇಶನ್ಸ್ ವಿದ್ಯಾರ್ಹತೆಯನ್ನು ಅವರು ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳಲ್ಲಿ, ಹಾಗೂ ಅವರ ವಯಸ್ಸು ಅಂದರೆ ಏಜ್ ಲಿಮಿಟ್ ಏನು ಇರಬೇಕು ಅಂತಕ್ಕದ್ದನ್ನು ಮಾಹಿತಿಯನ್ನು ಪಡ್ಕೊಳ್ತೇವೆ ಮುಂಚಿತವಾಗಿ. ಸೊ ಅದರ ಪ್ರಕಾರವಾಗಿ ಅವರ ಸಂದರ್ಶನಗಳನ್ನು ನಾವು ಅಲ್ಲಿ ಕಲ್ಪಿಸಿದ್ದೇವೆ. ಮೊದಲೇ ಆದ್ಯತೆ ಇರತಕ್ಕಂಥದ್ದು 18 ರಿಂದ 35 ವರ್ಷದ ಯುವಕ ಯುವತಿಯರಿಗೆ. ನಂತರ ಕಂಪನಿಗಳು ಬಯಸಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಕೂಡ ಅದರಲ್ಲಿ ಭಾಗವಹಿಸಬಹುದು. ಆದ್ಯತೆ 18 ರಿಂದ 35 ವರ್ಷದವರೆಗೆ ಅವರಿಗೆ. ಹಾಗೆ ಸರ್, ಇನ್ನು ಕೆಲವರು ರಿಜಿಸ್ಟ್ರೇಷನ್ ಅನ್ನ ಮಾಡಿರುವುದಿಲ್ಲ, ಅವರಿಗೆ ಅದೇ ದಿನ ಗೊತ್ತಾಗಿರುತ್ತೆ 25ನೇ ತಾರೀಕಿಗೆ ಇವತ್ತು ಉಡುಪಿಯಲ್ಲಿ ಉದ್ಯೋಗ ಮೇಳ ಇದೆ, ನಾನು ಕೂಡ ಭಾಗವಹಿಸಬೇಕು ಅಂತ ಬರ್ತಾರೆ. ಅಂತವರಿಗೆ ನೀವು ಏನಾದರೂ ಅಪರ್ಚುನಿಟಿ ಕೊಡ್ತೀರಾ ಸರ್? ಅವ್ರಿಗೆ ಮತ್ತೆ ಅವ್ರು ಹೇಳ್ತಾರೆ ಅಂದ್ರೆ, ನಂಗೆ ನಾನು ತುಂಬಾ ಸರ್ಚ್ ಮಾಡ್ತಾ ಇದ್ದೆ ಜಾಬ್, ಸೊ ನಂಗೊಂದು ಇದೊಂದು ಅಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳ್ತಾರೆ. ಅವಾಗ ಅವರು ಅಲ್ಲಿ ಸ್ಥಳಕ್ಕೆ ಬಂದು ಅಲ್ಲಿ ಒಂದು ಆನ್ ಸ್ಪಾಟಿಗೆ ಕೂಡ ಅಂದ್ರೆ ಅಲ್ಲಿಂದ ಅಲ್ಲಿಯೇ ಒಂದು ಸ್ಥಳದಲ್ಲೇ ಒಂದು ರಿಜಿಸ್ಟ್ರೇಷನ್ಗೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಆ ರಿಜಿಸ್ಟ್ರೇಷನ್ ಕೌಂಟರ್ ಮೂಲಕ ಅವರು ಅಲ್ಲಿ ನೋಂದಣಿಯನ್ನು ಮಾಡಿ ಅವರ ಸರದಿಗೋಸ್ಕರ ಕಾಯಬೇಕಾಗ್ತದೆ ಅಂತ ಹೇಳಿದ್ರೆ, ಆಲ್ರೆಡಿ ಈಗ ನೋಂದಣಿ ಮಾಡಿದಂಥ ಅಭ್ಯರ್ಥಿಗಳಿಗೆ ನಾವು ಅವಕಾಶವನ್ನು ಮೊದಲಿಗೆ ಕೊಡ್ತೇವೆ. ಹೀಗೆ ಈ ರೀತಿಯಾಗಿ ಬಂದು ಅಲ್ಲಿಯ ಸ್ಥಳದಲ್ಲಿ ನೋಂದಣಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೂ ಕೂಡ ಕೊನೆಯಲ್ಲಿ ಅಂದರೆ ಒಂದು ಮಧ್ಯಾಹ್ನದ ನಂತರ 3-4 ಗಂಟೆ ನಂತರ ಅಂಥವರಿಗೆ ಸಮಯಾವಕಾಶ ಇದ್ರೆ ಖಂಡಿತವಾಗಿಯೂ ಅವರಿಗೆ ಅವಕಾಶವನ್ನು ಕಲ್ಪಿಸ್ತೇವೆ ನಾವು. ಓಕೆ ಸರ್, ಹಾಗೆ ಎಷ್ಟು ಕಂಪನಿಗಳು ಬರ್ತವೆ ಅಂತ ಉದ್ಯೋಗ ಮೇಳಕ್ಕೆ? ಈ ಉದ್ಯೋಗ ಮೇಳದಲ್ಲಿ ಸುಮಾರು 25ರಿಂದ 30 ಕಂಪನಿಗಳ ಭಾಗವಹಿಸುವಿಕೆ ಇದೆ ಈಗ. ಓಕೆ ಸರ್, ಹಾಗೆ ಸರ್, ನಿಮ್ಮಲ್ಲಿ ತರಬೇತಿಯನ್ನ ಪಡೆದಿರುವಂತಹ ಸ್ಟೂಡೆಂಟ್ಸ್ ಇರ್ತಾರಲ್ಲ ಸರ್, ಅವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಕೊಡಿಸುವಲ್ಲಿ ನಿಮ್ಮ ಸಂಸ್ಥೆ ಸಹಕಾರಿ ಆಗಿದೆ ಅಂತ ಈ ಒಂದು ಪ್ರಶ್ನೆಯನ್ನು ನಾನು ಕೇಳಬೇಕು ಅಂದ್ಕೊಂಡಿದ್ದೆ ಆವಾಗಿಂದ. ಹೌದು, ಖಂಡಿತ. ಈಗ ನಾನಾಗಲೇ ಹೇಳಿದಾಗೆ ನಮ್ಮ ಸಂಸ್ಥೆಯಲ್ಲಿ ಟ್ರೈನಿಂಗ್ ಅಥವಾ ಸ್ಕಿಲ್ ಟ್ರೈನಿಂಗ್ ಪಡೆದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೆ ಪ್ಲೇಸ್ಮೆಂಟ್ 100% ಗ್ಯಾರಂಟಿಡ್ ಆಗಿರ್ತದೆ. ಯಾಕೆ ನಾನು ಹೇಳ್ತೇನೆ ಅಂದರೆ, ನಾನಾಗಲೇ ಹೇಳಿದಾಗೆ ನಮ್ಮದು ಕಾರ್ಪೊರೇಟ್ ಕನೆಕ್ಟ್ ಚೆನ್ನಾಗಿದೆ, ಇಂಡಸ್ಟ್ರೀಸ್ ಜೊತೆ ಒಳ್ಳೆ ರ್ಯಾಪೋ ಇದೆ. ಸೊ ಏನಾಗ್ತದೆ ಅಂದರೆ, ನಮ್ಮ ಕೋರ್ಸ್ ಡಿಸೈನ್ ಹೇಗಿದೆ ಅಂದರೆ, ಈಗ ಉದಾಹರಣೆಗೆ ಇಂಟರ್ನ್ಶಿಪ್ ಟು ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ಈ 4 ವೀಕ್ಸಲ್ಲಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ಈಗ ಕಾಲೇಜ್ ಲೈಫಿಗೆ ಎಜುಕೇಷನ್ ಅವ್ರು ಏನು ಪಡಿತಾರೆ, ಕರಿಕ್ಯುಲಮ್ ಏನಿರ್ತದೆ, ಅದಕ್ಕೂ ಕೆಲಸಕ್ಕೂ ಭಾಳಷ್ಟು ವ್ಯತ್ಯಾಸ ಇರ್ತದೆ. ಸೊ ಅದು ಅವರಿಗೆ ಮನವರಿಕೆ ಇರುವುದಿಲ್ಲ, ನೇರ ಸಂದರ್ಶನಕ್ಕೆ ಹೋಗ್ತಾರೆ, ಆಮೇಲೆ ಇಂಟರ್ವ್ಯೂಲ್ಲಿ ಫೇಲ್ ಆಗ್ತಾರೆ, ರಿಜೆಕ್ಷನ್ ಲೀಡ್ಸ್ ಟು ಡಿಜೆಕ್ಷನ್ ಅಲ್ವಾ. ಹಾಗಾಗಿ ಒಂದು 2-3 ಪ್ರಯತ್ನ ಮಾಡ್ತಾರೆ, ಪ್ರಯತ್ನವನ್ನು ಬಿಟ್ಬಿಡ್ತಾರೆ. ಆಮೇಲೆ ಉದಾಹರಣೆಗೆ ಬಿ ಕಾಮ್ ಕಲ್ತಿರುವಂಥ ವಿದ್ಯಾರ್ಥಿ ಆಗಿರಲಿ, ಎಂಜಿನಿಯರಿಂಗ್ ಕಲ್ತಿರುವಂಥ ವಿದ್ಯಾರ್ಥಿಗಳಾಗಿ, ಕೆಲವು ಸಮಯದಲ್ಲಿ ಏನಾಗ್ತದೆ ಅಂದರೆ ಅವರಿಗೆ ಬೇಕಾಗಿರುವ ಡೊಮೇನ್ ಜಾಬ್ ಸಿಗುವುದಿಲ್ಲ ಅವರಿಗೆ. ಸೊ ಬೇರೇನೋ ಕೆಲಸ ಹುಡ್ಕೊಂಡು ಅವ್ರ ಕರಿಯರ್ ಎಲ್ಲೋ ಹೋಗ್ಬಿಡುತ್ತೆ. ಸೊ ನಮ್ಮ ಉದ್ದೇಶ ಏನಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಡೊಮೇನ್ ಸ್ಪೆಸಿಫಿಕ್ ಜಾಬ್ಸ್, ಬಿ ಕಾಮ್ ಕಲ್ತಿರುವಂಥ ವಿದ್ಯಾರ್ಥಿಗೆ ಉದಾಹರಣೆಗೆ ನಾವು SME ಪ್ರಾಜೆಕ್ಟ್ ಇದೆ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರೈಸ್ ಆಫೀಸರ್. ಸೊ ಪ್ರಥಮವಾಗಿ ನಾವು ಕೌನ್ಸಿಲಿಂಗನ್ನು ಪಡಿತೇವೆ. ಕೌನ್ಸಿಲಿಂಗ್ ಆದಮೇಲೆ ಒಂದು ಸ್ಕಿಲ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಇಡ್ತೇವೆ. ಅದರಲ್ಲಿ 2 ವಿಧದ ಟೆಸ್ಟ್ ಇದೆ, ಒಂದು ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಆಸ್ಪೈರಿಂಗ್ ಮೈಂಡ್ಸ್ ಟೆಸ್ಟ್ ಅಂತ ಇದೆ, ಇನ್ನೊಂದು ನಮ್ಮದೇ ಸಂಸ್ಥೆ ಡೆವಲಪ್ ಮಾಡಿದಂಥ ಯುಸೆಟ್ ಉನ್ನತಿ ಸ್ಕಿಲ್ ಅಸೆಸ್ಮೆಂಟ್ ಟೆಸ್ಟ್. ಈ ಸ್ಕಿಲ್ಲನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು, ಈ ಟೆಸ್ಟನ್ನು ಕೊಟ್ಟು, ಆಮೇಲೆ ಅವರ ಸ್ಟ್ರೆಂತ್ಸ್ ಅಥವಾ ವೀಕ್ನೆಸ್, ಅವರು ಯಾವ ಏರಿಯಾದಲ್ಲಿ ಅವ್ರು ಸ್ಟ್ರಾಂಗ್ ಇದ್ದಾರೆ, ಯಾವ ಏರಿಯಾದಲ್ಲಿ ಅವ್ರದ್ದು ವೀಕ್ನೆಸ್ ಇದೆ, ಅದನ್ನೆಲ್ಲ ಪರಿಶೀಲಿಸಿ ಆಮೇಲೆ ಅವರಿಗೆ ಕರೆಕ್ಟಾದ ಸ್ಕಿಲ್ ಟ್ರೈನಿಂಗ್ ಅನ್ನು ಕೊಟ್ಟು, ಆಮೇಲೆ ಅವರಿಗೆ ಇಂಡಸ್ಟ್ರೀಸಿಗೆ ಕನೆಕ್ಟ್ ಮಾಡ್ತೇವೆ. ಸೊ ನಾವು 100% ಜಾಬ್ ಗ್ಯಾರಂಟಿಡ್ ಅಶ್ಯೂರೆನ್ಸ್ ಕೊಡ್ಬೋದು, ಯಾಕಂದರೆ ನಮ್ಮ ಮೆಕ್ಯಾನಿಸಮ್ ಅಥವಾ ಡಿಸೈನ್ ಅಷ್ಟು ಚೆನ್ನಾಗಿದೆ. ಓಕೆ ಸರ್, ಹಾಗೆ ಈಗ ಟ್ರೈನಿಂಗ್ ಪಡೆತಿರುವಂತಹ ವಿದ್ಯಾರ್ಥಿ ಕೆಲವೊಂದು ಕಾರಣದಿಂದ ಅವರು ಅರ್ಧಕ್ಕೆ ಸ್ಟಾಪ್ ಮಾಡಿರ್ತಾರೆ, ಏನೋ ಒಂದು ಕಾರಣ ಇರ್ಬೋದು, ಮತ್ತೆ ಪುನಃ ಅವರು ಅದೇ ಕೋರ್ಸ್ಗೆ ಒಂದು ಜಾಯ್ನ್ ಆಗುವಂಥ ಜಾಯ್ನ್ ಆಗ್ಬೋದು, ಅವರು ಅಪರ್ಚುನಿಟಿ ಇದೆಯಾ ಅಥವಾ ಬೇರೆ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅವರು? ಪ್ರಥಮವಾಗಿ ಹೇಳೋದಂದ್ರೆ, ನಮ್ಮಲ್ಲಿ ಬರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರು ಕೋರ್ಸ್ ಯಾವುದೇ ಕಾರಣಕ್ಕೆ ಸ್ಟಾಪ್ ಮಾಡೋದಿಲ್ಲ ಅವರಿಗೆ. ಹೌದು, ಯಾಕಂದರೆ ಉನ್ನತಿಯಲ್ಲಿರುವಂಥ ಟ್ರೈನಿಂಗ್ ಎನ್ವೈರ್ಮೆಂಟ್ ಅಷ್ಟು ಚೆನ್ನಾಗಿದೆ. ಎರಡನೇದಾಗಿ, ನೀವು ಹೇಳಿದಾಗೆ ಯಾವುದೇ ಕಾರಣಕ್ಕೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅವರಿಗೆ ಕೋರ್ಸ್ ಮುಂದುವರಿಸಲಿಕ್ಕೆ ಆಗಲಿಲ್ಲ ಆದರೂ ಸಹ, ನಾವು ಅವರಿಗೆ ಒಂದು ರಿಜಿಸ್ಟ್ರೇಷನ್ ಟೈಮಲ್ಲಿ ಯುನೀಕ್ ಐಡೆಂಟಿಫಿಕೇಷನ್ ನಂಬರ್ ಕೊಡ್ತಿರ್ತೇವೆ. ಈಗ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ NEP ಬರ್ತಿದೆ, ಅದರಲ್ಲಿ ಕ್ರೆಡಿಟ್ ಸಿಸ್ಟಮ್ ಅಂತ ಬರ್ತಿದೆ. ಅಂದರೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಏನೇ ಕಲ್ತರೂ ಅದು ಅವರ ಕ್ರೆಡಿಟ್ ಸ್ಕೋರಿಗೆ ಆ್ಯಡ್ ಆಗಿ ಹೋಗ್ತದೆ. ಹಾಗೆ ನಮ್ಮ ಉನ್ನತಿಯಲ್ಲೂ ಹಾಗೆ. ಸೊ ಯಾವುದೇ ಕಾರಣಕ್ಕೆ ಅವರು ಕೋರ್ಸನ್ನು ಮಿಡ್ಲಲ್ಲಿ ಸ್ಟಾಪ್ ಮಾಡಿದರೂ ಕೂಡ ಅವರು ಯಾವುದೇ ಹೊತ್ತಿಗೆ ಆ ಕೋರ್ಸನ್ನು ಮುಂದುವರಿಸ್ಬೋದು. ಓಕೆ ಸರ್, ಹೌದು. ಹಾಗೆ ಸರ್, ಕೊನೆಯದಾಗಿ ನಿಮ್ಮ ಹತ್ರ 2 ಪ್ರಶ್ನೆಗಳನ್ನು ಕೇಳಬೇಕು. ಇವಾಗ ಅನ್ನೋದು ಒಂದು ನಿರುದ್ಯೋಗ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಸರ್, ನಿಮ್ಮ ಒಂದು ಅನುಭವದಂತೆ ಈ ನಿರುದ್ಯೋಗ ಒಂದು ಸಮಸ್ಯೆಗೆ ಪರಿಹಾರ ಯಾವುದು? ಹಾಗೇನು ಕೊನೆಯದಾಗಿ ನಮ್ಮ ಯುವಕ ಯುವತಿಯರಿಗೆ ಏನು ಸಂದೇಶ ನೀಡಲಿಕ್ಕೆ ಬಯಸ್ತೀರಾ?
ಈಗ ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ದೇಶದಲ್ಲಿ ಸುಮಾರು 130 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇದೆ. ಅದರಲ್ಲಿ ಶೇಕಡಾ 65ರಷ್ಟು ಜನಸಂಖ್ಯೆ 35 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತವರೇ ಇರತಕ್ಕಂತ ಜನಸಂಖ್ಯೆ. ಅಂದ್ರೆ ಸುಮಾರು ಒಂದು 75ರಿಂದ 85 ಕೋಟಿ ಜನ ಈ ದೇಶದಲ್ಲಿ ಇವತ್ತು ಬಹಳ ಯುವಕರೇ ತುಂಬಿರತಕ್ಕಂತ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಇದು ದೇಶಕ್ಕೆ ಒಂದು ವರದಾನವಾಗಿಯೂ ಇರಬಹುದು ಅಥವಾ ಒಂದು ರೀತಿಯಲ್ಲಿ ಶಾಪವೂ ಆಗಬಹುದು. ಯಾಕಂತ ಹೇಳಿದ್ರೆ ಈ ಯುವ ಶಕ್ತಿಯನ್ನು ನಾವು ಸಕಾರಾತ್ಮಕವಾಗಿ ಬಳಸಿ ಅವರಿಗೆಲ್ಲ ದೊಡಿತಕ್ಕಂತಹ ಈ ಯುವಕರಿಗೆ ಉದ್ಯೋಗಗಳನ್ನು ದೊರಕಿಸಿಕೊಟ್ರೆ ನಮ್ಮ ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಗಣನೀಯವಾದಂಥ ಒಂದು ಸಾಧನೆಯನ್ನು ಮಾಡೋದಕ್ಕೆ ಒಂದು ಸದವಕಾಶ ಈ ಕಾಲಘಟ್ಟದಲ್ಲಿ ಇದೆ. ಹಾಗೇ ಈ ಯುವಶಕ್ತಿಗೆ ಸರಿಯಾದ ಉದ್ಯೋಗ ಸಿಗದೆ ಅವರು ನಿರುದ್ಯೋಗಿಗಳಾದರೆ ಅವರು ಅನೇಕ ಇತರ ಚಟುವಟಿಕೆಗಳಲ್ಲಿ ಅಂದರೆ ಸಮಾಜ ವಿರೋಧಿ ಚಟುವಟಿಕೆಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳಲ್ಲಿ ತೊಡಗ್ತಕ್ಕಂಥ ಒಂದು ಆತಂಕ ಕೂಡ ಇದೆ. ಅದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಈಗಾಗಲೇ ಈ ಕೌಶಲ್ಯದ ಒತ್ತನ್ನು ಕೊಟ್ಟು ಅನೇಕ ಯೋಜನೆಗಳನ್ನು ರೂಪಿಸ್ತಾ ಇದ್ದಾವೆ. ಸ್ಕಿಲ್ ಇಂಡಿಯಾ, ಸ್ಕಿಲ್ ಕರ್ನಾಟಕ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾವೆ. ನಮ್ಮ ಸಂಸ್ಥೆಯು ಕೂಡ ಇದೇ ಯೋಚನೆಯನ್ನು ಮಾಡಿ ನಮ್ಮೆಲ್ಲ ಯುವಕ ಯುವತಿಯರು ಕೌಶಲ್ಯ ಭರಿತರಾಗಬೇಕು, ಆ ಮೂಲಕ ಒಂದು ಒಳ್ಳೆಯ ಉತ್ತಮ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಬೇಕು. ಕೇವಲ ಉದ್ಯೋಗ ಅಷ್ಟೇ ಅಲ್ಲ, ಅವರ ಒಂದು ಭವಿಷ್ಯ ಕೂಡ ಇದರಿಂದ ನಿರ್ಮಾಣ ಆಗಬೇಕು. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ನಮ್ಮ ವಿದ್ಯಾರ್ಥಿಗಳಿಗೆ, ಉದ್ಯೋಗ ಅಂತಕ್ಕಂಥದ್ದು ಒಂದು, ಭವಿಷ್ಯ ಅಂತಕ್ಕಂಥದ್ದು ಇನ್ನೊಂದು ಅಂಥೇಳಿ. ಉದ್ಯೋಗವನ್ನು ಗಿಟ್ಟಿಸ್ತಕೊಳ್ತದ್ದು ಅದು ಒಂದು ಜಾಬ್ ಅಂತ ಹೇಳ್ತೇವೆ ಯಾವುದೇ ಕೆಲಸ ಸಿಕ್ಕಿದರೆ. ಆದರೆ ಕೆರಿಯರ್ ಅಂತ ಹೇಳಿದರೆ ಅದೊಂದು ಭವಿಷ್ಯ. ಅಂದರೆ ಅವರು 20ರಿಂದ 22 ವರ್ಷ ವಯಸ್ಸಿಗೆ ಒಂದು ಉದ್ಯೋಗವನ್ನು ಪಡೆದರೆ ಇನ್ನು ಮುಂದಿನ 35-40 ವರ್ಷ ಅವರಿಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಇದೆ ಅಥವಾ ಬೆಳೀತಕ್ಕಂಥ ಅವಕಾಶ ಇದೆ. ಯಾವುದೇ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ಬೋದು, IT, non-IT, ಟೆಕ್ನಿಕಲ್, ನಮ್ಮ ಬೇರೆ ಟೀಚಿಂಗ್ ಎಕ್ಸಾಂಪಲ್, ನಮ್ಮ ಒಳ್ಳೊಳ್ಳೆ ಟೀಚರ್ಗಳು ಕೂಡ ಇವತ್ತು ಸಮಾಜಕ್ಕೆ ಬೇಕಾಗಿದ್ದಾವೆ. ಒಳ್ಳೆ ಡಾಕ್ಟ್ರು ಬೇಕಾಗಿದೆ, ಹಾಗೆ ಒಳ್ಳೆ ಉತ್ತಮ ಒಬ್ಬರು ಸಮಾಜ ಸೇವಕರು ಬೇಕಾಗ್ಬೋದು. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಯುವಕರು ಹೋಗಿ ಕೆಲಸವನ್ನು ಮಾಡ್ಬೋದು, ಕೇವಲ ಇಂಥ ಒಂದು ಕ್ಷೇತ್ರ ಅಂತ ಇಲ್ಲ. ಸೊ ಆ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಮುಖ್ಯವಾಗಿ ಅವರಲ್ಲಿ ಬೇಕಾದಂಥದ್ದು ಕೌಶಲ್ಯ. ಸೊ ಇದರಿಂದ ನಮ್ಮ ಸಂಸ್ಥೆ ಕೂಡ ಈ ನಿರುದ್ಯೋಗ ಸಮಸ್ಯೆಯ ನಿವಾರಣೆಗೆ ಏನಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ಗಮನೀಯ ಅಂಶ ಅಂತ ಹೇಳಿದರೆ, ನಮ್ಮ ಗಣನೀಯವಾಗಿ ನಾವು ಪರಿಗಣಿಸಬೇಕಾದಂಥ ಅಂಶ ಅಂತ ಹೇಳಿದರೆ, ದೇಶದಲ್ಲಿ ಉದ್ಯೋಗದ ಕೊರತೆಗಿಂತ ಹೆಚ್ಚಾಗಿ ಈ ರೀತಿಯಾದಂಥ ಅಭ್ಯರ್ಥಿಗಳ ಕೊರತೆ, ಅಂದರೆ ಸರಿಯಾದ ಕೌಶಲ್ಯ ಹೊಂದಿದ ಅಭ್ಯರ್ಥಿಗಳ ಕೊರತೆ ಹೆಚ್ಚಾಗಿದೆ. ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ನಾವು ಅದನ್ನು ಕರಿತೇವೆ. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು, ಇದಕ್ಕೆ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. ಅವರ ಸರಿಯಾದ ಅರ್ಹತೆಗೆ ತಕ್ಕಂತಹ ಉದ್ಯೋಗ ದೊರಕದೇ ಇರತಕ್ಕಂಥದ್ದು ಅಥವಾ ಸರಿಯಾದ ಕೌಶಲ್ಯ ಇಲ್ಲದೆ ಅವರು ಆ ಉದ್ಯೋಗವನ್ನು ಉದ್ಯೋಗದಿಂದ ವಂಚಿತರಾಗ್ತಕ್ಕಂಥದ್ದು. ಸೊ ಈ ಒಂದು ಏನು ಗ್ಯಾಪ್ ಇದೆ ಅಥವಾ ವ್ಯತ್ಯಾಸ ಇದೆ, ಇದನ್ನು ನಿವಾರಣೆ ಮಾಡಬೇಕಾಗಿದೆ. ಸೊ ಸರ್ಕಾರಗಳ ಈ ಯೋಜನೆಗಳನ್ನು ಅನೇಕ ಖಾಸಗಿ ಸಂಸ್ಥೆಗಳು ಕೂಡ ಅದನ್ನು ತಗೊಂಡ್ರೆ, ಎಲ್ಲರ ಪ್ರಯತ್ನ ಪಟ್ಟರೆ ಈ ನಿರುದ್ಯೋಗ ಸಮಸ್ಯೆಗೆ ಒಂದು ಪರಿಹಾರವನ್ನು ನಾವು ಖಂಡಿತವಾಗಿ ಕಾಣಬಹುದು. ಓಕೆ ಸರ್, ಒಳ್ಳೆ ಮಾತನ್ನು ಹೇಳಿದ್ರಿ. ಹಾಗೆ ಕೊನೆಯದಾಗಿ ಸರ್ ನಿಮ್ಮ ಮಾತು. ಸೊ ನನ್ನ ಮನವಿ ಏನಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲ ಏನಂದರೆ, ಕೌಶಲ್ಯ ಎಂಬಂಥದ್ದು, ಈಗ ಪ್ರೇಮ್ ಸರ್ ಆಲ್ರೆಡಿ ಹೇಳಿದ್ದಾರೆ, ಕೌಶಲ್ಯ ಎಂಬಂಥದ್ದು ಅತಿ ಮುಖ್ಯ ಆಗಿರ್ತದೆ ಈಗಿನ ಕಾಲದಲ್ಲಿ. ಸೊ ಈಗ ಬಹಳಷ್ಟು ಅನ್ಎಂಪ್ಲಾಯ್ಮೆಂಟ್ ಎಂಬಂಥದ್ದು ಅತಿ ಮುಖ್ಯವಾಗಿ ಕಾಡುವಂಥ ಸಮಸ್ಯೆ ನಮ್ಮ ದೇಶದಲ್ಲಿ. ಆದರೆ ಕೆಲಸ ಇಲ್ಲ ಅಂತಿಲ್ಲ, ಬಹಳಷ್ಟು ಕೆಲಸ ಐ ಮೀನ್ ಜಾಬ್ ಅಪಾರ್ಚುನಿಟೀಸ್ಗಳಿದೆ. ಸೊ ಏನಂದರೆ, ನಮ್ಮನ್ನು ನಾವು ಅಪ್ಸ್ಕಿಲ್ ಮಾಡಬೇಕಾಗ್ತದೆ. ಆ ಇಂಡಸ್ಟ್ರಿದು ರಿಕ್ವೈರ್ಮೆಂಟ್ಸ್ ಏನಿದೆ ಅದಕ್ಕೆ ತಕ್ಕಂತೆ ನಮ್ಮ ಸ್ಕಿಲ್ಸ್ಗಳನ್ನು ನಾವು ಬೆಳೆಸಿ ಉತ್ತಮವಾದ ಕೆಲಸ ಖಂಡಿತ ಪಡಿಬೋದು. ಸೊ ಕಾಂಪಿಟೀಷನ್ ಸ್ವಲ್ಪ ಹೆಚ್ಚಾಗಿದೆ ನಿಜ, ಆದರೆ ನಮ್ಮನ್ನು ನಾವು ಅಪ್ಸ್ಕಿಲ್ ಮಾಡಿದರೆ ಆ ಉತ್ತಮವಾದ ಕೆಲಸ ಪಡೀಲಿಕ್ಕೆ ನಮ್ಮನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿದ್ಯಾರ್ಥಿನ ಮನವಿ ಏನಂದರೆ, ಸೊ ಉನ್ನತಿ ಕರಿಯರ್ ಅಕಾಡೆಮಿಯಲ್ಲಿ ಬಹಳಷ್ಟು ಉಚಿತವಾದ ಕೋರ್ಸ್ಗಳಿದ್ದಾವೆ, ಹಾಗೆ ನಿಮ್ಮ ಸ್ಕಿಲ್ಲನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಬಹಳಷ್ಟು ಬೇರೆ ವಿಧದ ಕೋರ್ಸ್ಗಳು ಇವೆ. ಸೊ ನೀವು ದಯವಿಟ್ಟು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರಬೇಕು. ಸೊ ನಮ್ಮಲ್ಲಿ ಉತ್ತಮವಾದ ಕೌನ್ಸಿಲರ್ಗಳಿದ್ದಾರೆ. ಸೊ ನಿಮ್ಮ ಕರಿಯರಿಗೆ ಉತ್ತಮವಾದ ಒಂದು ಗೈಡೆನ್ಸ್ ನಾವು ಕೊಡ್ತೇವಂತ ಒಂದು ಅಶ್ಯೂರೆನ್ಸನ್ನು ನಾನು ಇಲ್ಲಿ ಇವತ್ತಿಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಸರ್, ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮ್ಮ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಡಿಬೇಟ್ ಅವರ್ನಲ್ಲಿ ನಾವು ಉದ್ಯೋಗ ಮೇಳದ ಬಗ್ಗೆ ಮಾತಾಡಿದ್ದೀವಿ. ಎಲ್ಲರೂ ಕೂಡ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವರ್ 24x7.